ಗಾಡಿ ಮುಂದೆ ನಿಂತ್ಕೊಂಡು ಏನ್ ಮಾಡ್ತಿದ್ಯೋ ಅಲ್ವೋ ಮದುವೆ ಹೆಣ್ಣು ಕೂಡ ನಿನ್ನಂಗ ಅಲಂಕಾರ ಮಾಡ್ಕೊಳ್ಳಲ್ವೋ ಏನ್ ಬಂತು ನಿನಗೆ ತಲೆ ತುಂಬಾ ಬಿಳಿ ಕೂದ್ಲು ಇದು ಹೀಗೆ ಬೆಳೆದ್ರೆ ನನ್ನ ಮದುವೆ ಸ್ವರ್ಗದಲ್ಲಾಗತ್ತೆ ನೋಡು ಇನ್ನೊಮ್ಮೆ ಮದುವೆ ವಿಚಾರ ಮಾತಾಡಿದ್ರೆ ಹಲ್ಲುದಿಸಿ ಬಿಡ್ತೀನಿ ನೋಡು ಅದಕ್ಕೆ ನೀನ್ ಯಾಕೆ ಕಷ್ಟಪಡ್ತೀಯ ನೋಡಿಲ್ಲಿ ಈಗಲೇ ಹಲ್ಲೆಲ್ಲ ಅಲ್ಲಾಡ್ತಾ ಇದೆ ಅದರಷ್ಟು ಕದೆ ಉದುರ್ ಹೋಗ್ಬಿಡುತ್ತೆ ರಸ್ತೆಯಲ್ಲಿ ನನ್ ಕಂಡ್ರೆ ಹುಡುಗಿರೆಲ್ಲ ಅಂಕಲ್ ಅಂಕಲ್ ಅಂತ ಇದ್ದಾರೆ ಆಮೇಲೆ ತಾತ ಅಂತ ಕರೀತಾರೆ ಒಟ್ನಲ್ಲಿ ನನಗೆ ಮದುವೆ ಯೋಗ ಇಲ್ಲ ಏನಮ್ಮ ಬೆಳಗ್ಗೆಯಿಂದ ಕನ್ನಡಿ ಮುಂದೆ ನಿಂತಿದ್ಯಾ ಅದು ಈ ವಯಸ್ಸಿನಲ್ಲಿ ನನಗೇನಾಗಿದೆಯಾ ವಯಸ್ಸು ನಿನ್ನೆ ತಾನೆ ಡಾಕ್ಟರ್ ನೀನ್ ನೋಡಿ ಏನ್ ಕೇಳಿದ್ರು ನಿನ್ ತಂಗಿನಾ ಅಂತ ಕೇಳಲಿಲ್ವಾ ನನಗೇನಾಗಿದೆಯಾ ವಯಸ್ಸು ಇಲ್ಲಮ್ಮ ತಾಯಿ ನಿನಗೆಲ್ಲ ವಯಸ್ಸಾಗ್ತಿರೋದು ನನಗೆ ನನಗೊಂದು ಮದುವೆ ಮಾಡೋ ಯೋಚನೆನೆ ಇಲ್ಲ ನಿನ್ಗೆ ನನ್ ಗಂಡ ನಿನ್ನ ಮಾತ್ರ ನನ್ ಪಾಲಕ್ ಬಿಟ್ಟು ಗಂಟ್ ಮಾಡದೆ ಗೊಟ್ಟಕಂದ್ಬಿಟ ಈಗ ನಿನ್ ಸಂಬಳ ಇದೆ ಹೇಗ್ ಜೀವನ ನಡೆಯುತ್ತೆ ಹ್ಮ್ ಮಾತೇತಿದ್ರೆ ಇದನ್ ಚೆನ್ನಾಗಿ ಹೇಳ್ತೀಯಾ ಸರಿ ಸರಿ ನನ್ ಲಂಚ್ ಬಾಕ್ಸ್ ಕೊಡು ಅಯ್ಯೋ ಮುಟ್ಟಾಳ ಬೆಳದ ತಂಗಿನ ಮನೇಲಿ ಇಟ್ಕೊಂಡು ಅಣ್ಣ ಆದವನು ಮಾತನಾಡೋ ಮಾತೇನು ಇದು ಅಮ್ಮ ಹೋಗ್ಬಿಟ್ ಬರ್ತೀನಿ ಸರಿ ಸರಿ ಅಲ್ಲಮ್ಮ ನೀನ್ ಅಷ್ಟೊಂದು ಹೇಳ್ತೀಯಲ್ಲ ಹಾಗಾದ್ರೆ ನಿನ್ನ ಲೆಕ್ಕದಲ್ಲಿ ತಂಗಿಯರನ್ನ ಬಿಟ್ಟು ಅಣ್ಣಂದ್ರೆ ಯಾರು ಮದುವೆನೆ ಮಾಡ್ಕೊಂಡಿಲ್ವಾ ಮಕ್ಕಳನ್ನೇ ಮಾಡಿಲ್ವಾ ಅಮ್ಮ ನಿಮ್ಗೊಂದು ವಿಷಯ ಗೊತ್ತಾ ಆ ಎದುರುಗಡೆ ಯಶೋಧಮ್ಮನ ಮನೆಗೆ ಮೊನ್ನೆ ಮೊಮ್ಮಗ ಬಂದಂತೆ ಸಂತೋಷ ಅಮ್ಮ ಅಮ್ಮ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ ಈ ಪಕ್ಕದ ಮನೆ ಪಂಕಜಮ್ಮನವ್ರ ಮನೆಯಲ್ಲಿ ನಿನ್ನೆ ಮೊಮ್ಮಗಳಿಗೆ ತೊಟ್ಲು ಶಾಸ್ತ್ರ ಮಾಡಿದ್ರಂತೆ ಇನ್ನೂ ಸಂತೋಷ ಅಯ್ಯೋ ಕರ್ಮ ಅಲ್ಲಮ್ಮ ಅವ್ರಿವ್ರ ಮನೆ ಮೊಮ್ಮಕ್ಕಳು ತೊಟ್ಲು ಶಾಸ್ತ್ರ ಕೇಳೆ ಸಂತೋಷ ಸಂತೋಷ ಅಂತ ಇದ್ಯಲ್ಲ ನಾನು ನಿನ್ನ ಸ್ವಂತ ಮಗ ನಾನ್ ಹುಟ್ಟಿಸೋ ಮಗು ನಾನು ನಿನ್ ತೊಡೆ ಮೇಲೆ ಇಟ್ಕೊಂಡು ಆಟ ಆಡಿಸ್ಬೇಕು ಅಂತ ಆಸೆ ಇಲ್ವಾ ಇದೆ ಕಣು ಯಾವ ತಾಯಿ ತಾನೇ ಆಸೆ ಇರೋಲ್ಲ ಹೇಳು ಮೂರ್ ಹೊತ್ತು ದೇವ್ರತ್ರ ಬೇಡ್ಕೊಳ್ಳೋದು ಅದನ್ನೇ ಅದಕ್ಕೆ ಮೊದ್ಲು ಅವಳನ್ ಮದ್ವೆ ಗೊಪ್ಸು ಆಮೇಲೆ ನಿನ್ ಮದ್ವೆ ನೀನೇ ಒಂದ್ ದೊಡ್ಡ ಮದರ್ ಇಂಡಿಯಾ ನಿನ್ನ ಮಾತನ್ನೇ ಅವಳು ಕೇಳಲ್ಲ ಇನ್ ನನ್ನ ಮಾತು ಕೇಳ್ತಾಳೆ ಅವಳು ಕೈ ಹಿಡಿಯಕ್ಕೆ ಯಾವ ನನ್ನ ಮಗ ಎಲ್ಲಿ ಕಾಯ್ತಾ ನಿಂತಿದಾನೋ ಮನೆಗೆ ಬರೋದಿಲ್ಲ ಅಂತ ಹೇಳಿ ಬಂದಿದ್ದೀನಪ್ಪ ಇಲ್ವಲ್ಲ ಆದಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಈ ರೀತಿ ಗಾಡಿ ಓಡಿಸಿದ್ರೆ ಮನೆಗೆ ಸೇರೋದು ಕಷ್ಟ ಓ ಐ ಆಮ್ ಸಾರಿ ಅದು ನಾನು ಎಲ್ಲಿದ್ರು ನಾನು ನನ್ನೇ ಮರ್ತು ಬಿಡ್ತೀನಿ ಕಾಲ ಹತ್ರ ಬಂದಾಗ ಎಲ್ರಿಗೂ ಹಾಗೆ ಅನ್ಸುತ್ತೆ ಎಲ್ಲಿಗೆ ಹೊರಟೆ ನಿನ್ನೆ ಹುಡ್ಕೊಂಡು ಹೊರಟೆ ನನಗೆ ನಿನ್ನ ಮದುವೆದೇ ಚಿಂತೆ ನೀನು ನಿನ್ ಚಿಂತೆ ಮಾಡು ಸಾಕು ಲೇ ಜಗದೀಶ ಇದೇ ನೋಡು ಬೇಡ ಅನ್ನೋದು ಮನೆಯಲ್ಲಿ ಬೆಳೆದ ತಂಗಿಗೆ ಮದುವೆ ಆಗದೆ ಅಣ್ಣನಾದವನಿಗೆ ಮದುವೆ ಹೇಗೆ ಸಾಧ್ಯ ಅಂತ ನಮ್ಮ ಅಮ್ಮನ ವಾದ ನಿಮ್ ತಂಗಿಗೆ ಮದುವೆ ಆಗದೆ ಇದ್ರೆ ನನ್ ಯಾಕ್ರಿ ಕಾಯಿಸ್ತೀರಾ ಅಂತ ನನ್ನ ಲವರ್ ಕಾಟ ನೀನು ನನ್ನ ಬೆಸ್ಟ್ ಫ್ರೆಂಡ್ ನೀನು ನನ್ನ ತಂಗಿನ ಮದುವೆ ಮಾಡ್ಕೊಳಕ್ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇಲ್ವಲ್ಲ ಸೀರಿಯಸ್ ನೀನ್ ಹೇಳ್ದೆ ಅಂತ ಮಾತಾಡ್ಸಕ್ ಹೋಗಿ ಎರಡ್ ಸಲ ಮುಖಭಂಗ ಮಾಡ್ಕೊಂಡೆ ಮೂರನೇ ಸಲ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲು ಮಾತಾಡ್ಸಕ್ ಹೋಗಿ ಪಬ್ಲಿಕ್ ನೋಡ್ಸ್ಕೊಂಡಿದ್ರಿ ಗೊತ್ತಾ ಹೌದಾ ಬಸ್ ಸ್ಟಾಪ್ ಅಲ್ಲಿ ನಿಂತಿದ್ಲು ಕಾರ್ ನಿಲ್ಸಿ ಬನ್ನಿ ಡ್ರಾಪ್ ಕೊಡ್ತೀನಿ ಅಂತಂದೆ ದಿಮಾಕಿನ ಮುಖ ತರಿಸ್ಕೊಂಡ್ಲು ಅಷ್ಟ್ರಲ್ಲಿ ನನ್ ಪುಣ್ಯಕ್ ಜೋರಾಗಿ ಮಳೆ ಬಂತು ನೋಡ್ರಿ ಮಳೆಯಲ್ಲಿ ನೆಂದ್ರೆ ನೋಡೋರ್ ಕಣ್ಣಿಗೆ ನನಗೆಲ್ಲ ಸೆಕ್ಸಿಯಾ ಕಾಣ್ತೀರಿ ಅಂದೆ ತುಟಿ ಪಿಟಿಕ್ ಎಂದೆ ಬಂದು ಕಾರಲ್ಲಿ ಕೂತ್ಕೊಂಡ್ರು ಪಕ್ಕದಲ್ಲಿ ಕೂತ್ಕೊಳ್ಳ ಪಕ್ಕದಲ್ಲ ಹಿಂದಿನ ಸೀಟ್ ನಲ್ಲಿ ಎಷ್ಟೇ ಆಗ್ಲಿ ಅವಳು ನನ್ನ ತಂಗಿ ಅಲ್ವಾ ಅವ್ಳಿಗೆ ಡೀಸೆನ್ಸಿ ಇಲ್ವಾ ಡೀಸೆನ್ಸಿ ಕರ್ದಾಗ ಬರದೆ ಜೋರಾಗಿ ಮಳೆ ಬಂದಾಗ ಬಂದು ಕೂತ್ಕೊಂಡ್ಳು ಅದಕ್ಕೆ ತಮಾಷೆಗೆ ನಿಮ್ ಪಾಡಿಗೆ ನೀವು ಬಂದು ಕೂತ್ಕೊಂಡ್ರಲ್ಲ ನಿಮ್ಮ ಅಪ್ಪನ ಸೊತ್ತ ಅಂದೆ ಸದ್ದಿಲ್ಲ ಹಿಂತಿರುಗಿ ನೋಡ್ತೀನಿ ಅವಳಿಲ್ಲ ಎಲ್ಲಿ ಹೋದ್ಳು ಒಂದು ಹುಡುಕೋ ಅಷ್ಟರಲ್ಲಿ ಅಷ್ಟೊಂದು ಜನ ಸೇರಿಸಿ ಅವರಿಗೆಲ್ಲ ಏನ್ ಹೇಳಿದ್ಳು ಏನಯ್ಯ ಒಂಟಿ ಹೆಣ್ಣನ್ ಕಿಡ್ನಾಪ್ ಮಾಡ್ತೀಯ ಅಂತ ಅವರೆಲ್ಲ ಸೇರಿ ನನಗ್ ಬಾರಿಸಿದ್ರು ಗೊತ್ತಾ ಹೇಗಾದ್ರೂ ಮಾಡಿ ನಿನ್ನ ಮೆಚ್ಚಿಸ್ಬೇಕು ಅವ್ರು ನಿನ್ನ ಪ್ರೀತಿಸ್ತಾ ಇದಾರೆ ಅಂತ ನಿನ್ಗೆ ಅರ್ಥವಾಗ್ಬೇಕು ಅಂತ ಹೀಗೆಲ್ಲ ಪ್ರಯತ್ನಿಸ್ತಿರ್ಬೇಕು ಹೀಗೇ ಮಾಡ್ತಾ ಇರ್ಲಿ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು ಅವ್ನ್ ಬಸ್ ಸ್ಟಾಪ್ ಬರೋದನ್ನೇ ಬಿಟ್ಬಿಡ್ಬೇಕು ಯಾವ ಹೆಣ್ಣನ್ನು ಕಣ್ಣಕ್ಕೆ ಸಹ ನೋಡ್ಬಾರ್ದು ಹಾಗ್ ಮಾಡ್ತೀನಿ ಜಗದೀಶ ಇನ್ಮೇಲೆ ಬಸ್ ಸ್ಟಾಪ್ ಎಲ್ಲ ಬೇಡ ಇವತ್ ಸಾಯಂಕಾಲ ನಮ್ಮನೆ ಕಾಫಿಗ್ ಬಾ ನಮ್ ತಾಯಿಗೆಲ್ಲ ವಿಷಯ ಹೇಳ್ತೀನಿ ತಾಯಿಗಲ್ಲ ಗಿರಿ ಮೊದ್ಲು ನಿನ್ ತಂಗಿಗೆ ನನ್ನೆಲ್ಲ ವಿಷಯ ತಿಳಿಸ್ಬೇಕು ಮದುವೆ ಅನ್ನೋದು ಎಷ್ಟು ಗಂಭೀರ ವಿಚಾರ ನಿನಗ್ ಗೊತ್ತು ತಮಾಷೆ ಬೇಡ ನಿನ್ನ ಅವಳಿಗೆ ಹೇಳು ನಾನ್ ಬರ್ತೀನಿ ಆಯ್ತಪ್ಪ ಏನೇ ಅನು ನೀನಿಷ್ಟು ಲೇಟ್ ಆಗಿ ಬರೋದಾ ನಿನ್ನ ನೋಡಕ್ ಬರೋರು ಏನ್ ಅನ್ಕೋತಾರೆ ಯಾರು ಏನ್ ಅನ್ಕೊಂಡ್ರೆ ನನ್ಗೇನು ಹೇಳ್ದವ್ರು ಯಾರು ಕರೆದವ್ರು ಯಾರು ಸುಮ್ನೆ ಈ ಮಾತಿಗೆ ಮಾತು ಬಳಸ್ಬೇಡ ಬೇಗ ರೆಡಿ ಆಗು ಅಮ್ಮ ಎಕ್ಸಿಬಿಷನ್ ಗೊಂಬೆ ತರ ಇರೋಕ್ ನನಗೆ ಇಷ್ಟ ಇಲ್ಲ ಸುಮ್ನೆ ನಾನು ಒತ್ತಾಯ ಮಾಡ್ಬೇಡ ನೋಡಿ ಹುಡುಗ ಒಳ್ಳೆಯವನು ದೊಡ್ಡ ಬಿಸ್ನೆಸ್ ಮ್ಯಾನು ಹೆಸರು ಜಗದೀಶ ಓಹೋ ಜಗದೀಶ ಹೌದೇ ಕಾರ್ನಲ್ಲಿ ಅಲ್ ಡ್ರಾಪ್ ಕೊಡ್ತೀನಿ ಇಲ್ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾನಲ್ಲ ಆ ರೋಡ್ ರೋಮಿಯೋ ಆ ಜಗದೀಶ್ ನಿಮ್ಗೆ ಒಳ್ಳೆಯವನು ಅಲ್ಲ ಏನ್ ಹೇಳ್ತಿದ್ಯಾ
ಅವನ ಲೀಲೆಗಳು ಒಂದಾ ಎರಡಾ ಹೇಳ್ತಾ ಇದ್ರೆ ಕೇಳೋರಿಗೆ ಒಂದು ಜನ್ಮ ಸಾಲದು ಅಂತಾರೆ ಅಲ್ವಾ ಓ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳೋದೇ ಇಲ್ವಂತು ನಿಮ್ಮ ಮಗಳು ಎದುರಿಗೆ ನಿಂತ್ರೆ ಸುಟ್ಟು ಬೂದಿ ಆಗ್ಬಿಡ್ತೀನೋ ಏನೋ ಅಲ್ಲ ನೀವು ಇಲ್ಲಿ ಪುನಃ ಇಲ್ಲಿಗೆ ಯಾಕೆ ಬಂದೆ ಅಂತಾನ ಅಂದ್ರೆ ನಿಮ್ಮಿಬ್ಬರಿಗೆ ಪರಿಚಯ ಆಗ್ತಾ ಇರುತ್ತೆ ನಾನು ಇನ್ನು ಬರ್ತೀನಮ್ಮ ದೇವಿ ದರ್ಶನ ಆಯ್ತಲ್ಲ ಇಡಿ ಏನೇ ಹಾಗೆ ಇಟ್ಕೊಂಡ್ಬಿಟ್ಟೆ ಹೋಗಿ ಕಾಫಿ ತಗೊಂಬಾರೆ ನಿನಗೆ ಅಷ್ಟು ನಾಚಿಕೆ ಆಗೋದಾದ್ರೆ ಟ್ರೇ ನಾ ಹಿಡ್ಕೋತೀನಿ ನೀನು ಸುಮ್ಮನೆ ಹೀಗೆ ಕ್ಲೋಸ್ ಅಪ್ ಸ್ಮೈಲ್ ಕೊಟ್ಟು ಹಾಗೇ ಮುಂದಕ್ಕೆ ಬಂದು ಕಾಫಿ ಕೊಟ್ಟು ಹಿಂದಕ್ಕೆ ಹೋಗ್ತೀಯ ಅಷ್ಟು ಕನ್ಸಿಷನ್ ನಿನಗೆ ಗ್ಯಾರಂಟಿ ಅಲ್ವಾ ಜಗದೀಶ್ ಛೇ ನೀನು ಹಾಗೆಲ್ಲ ಅವಳಿಗೆ ಇನ್ಸಲ್ಟ್ ಮಾಡಬೇಡ ಅವಳಿಗೆ ಇನ್ಸಲ್ಟ್ ಮಾಡಿದ್ರೆ ನನಗೆ ಇನ್ಸಲ್ಟ್ ಮಾಡಿದ ಯಾಕಂದ್ರೆ ನಾವಿಬ್ರು ಮೇಡ್ ಫಾರ್ ಈಚ್ ಅದರ್ ಅಲ್ವೇನು ಇವರಿಗೆ ಸಕ್ಕರೆ ಹಾಕಬಾರ್ದು ಉಪ್ಪು ಹಾಕಬೇಕು ಕುಡಿಲಿ ಹಾಕಿ ಜಗದೀಶ್ ಕುಡಿತೀರೋ ಏನೋ ದೇವರೇ ಗತಿ ನಿನಗೆ ಇಷ್ಟು ಒಳ್ಳೆ ತಂಗಿ ಇದ್ದಾಳೆ ಅಂತ ಮೊದಲಿಂದ ಗೊತ್ತಿದ್ರೆ ಪ್ರತಿ ದಿನ ಬರ್ತಿದ್ದೆ ಸುಮ್ಮನೆ ಉಗಳ್ಬೇಡಪ್ಪ ಆಮೇಲೆ ತಲೆ ಮೇಲೆ ಕೂತು ಬಿಡ್ತಾಳೆ ನನಗೊಬ್ನಿಗೇನ ನಮ್ದೆಲ್ಲ ಆಯ್ತು ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡಿರೋದು ಇದು ಆದರೂ ಕಂಪ್ನಿಗೋಸ್ಕರ ಓ ನಿನ್ನ ಉದ್ದೇಶ ನಂಗೆ ಅರ್ಥ ಆಯ್ತು ಬೈ ಟು ಸರ್ವಿಸ್ ಅದು ನೀವಿಬ್ರೆ ಜಾಲಿಯಾಗಿ ಹೋದಾಗ ಮಾಡೋದು ಈಗ ಇಲ್ಲೊಬ್ಬ ನಾನಿದ್ದೀನಿ ನೋಡಿ ನಮ್ಮ ಅನು ತುಂಬಾ ಹುಷಾರಿ ಆದ್ರೆ ಸ್ವಲ್ಪ ಹುಡುಗು ಬುದ್ಧಿ ಸ್ವಲ್ಪ ಏನು ಸ್ವಲ್ಪದ್ರಲ್ಲಿ ಸ್ವಲ್ಪ ಕಾಫಿ ಅಂದ್ರೆ ಇದು ನನ್ನ ಲೈಫ್ ಅಲ್ಲೇ ಇಂಥ ಕಾಫಿ ಕುಡಿದಿಲ್ಲ ಸ್ವಲ್ಪ ನೋಡು ಬರ್ತೀನಿ ಗಿರೀಶ ಬಾಯ್ ಮನೆಗೆ ಬಂದವ್ರು ಹೋಗ್ತೀನಿ ಅಂದ್ರೆ ಬೈ ಹೇಳದ್ ಬೇಡವಾ ಬಾಯಲ್ಲಿ ಬೆರಳಿಟ್ಕೊಂಡಿದ್ಯಾ ಏನೇ ಇದು ಹತ್ತು ಗಂಟೆ ಆಯ್ತು ಇನ್ನೂ ನಿನ್ನ ಪ್ರೇಮವಾಣಿ ಐ ಮೀನ್ ದೂರವಾಣಿ ಪತ್ತೇನೇ ಇಲ್ಲ ಅವ್ರಿಗೆ ನಾನು ಕೊಟ್ಟಿರೋ ಡೋಸ್ಗೆ ಬೆಡ್ ರೆಸ್ಟ್ ತಗೊಳ್ತಾ ಇರ್ಬೇಕು ಅಲ್ವೇ ನಿಮ್ ಪಾರ್ಟಿ ವಾಯ್ಸೇ ಅಷ್ಟು ಚೆನ್ನಾಗಿದೆ ನೋಡಕ್ ಹೇಗಿದ್ದಾರೆ ಅವ್ರು ಹೇಗಿದ್ರೆ ನನ್ಗೇನು ನಾನೇನು ಅವ್ರನ್ನ ಕಟ್ಕೋಬೇಕಾ ತಪ್ಪೇನು ತಪ್ಪೇನು ಒಂದೇ ಅಲ್ವೇ ನೀನ್ ದಿನ ಬಸ್ ಸ್ಟಾಪಲ್ಲಿ ನಿಂತ್ಕೊಳ್ಳೋದು ಯಾಕೆ ಬಸ್ಗೆ ಅದೇ ರೀತಿ ಅವನು ಲವ್ ಸ್ಟಾಪಲ್ಲಿ ನಿಂತಿದ್ದಾನೆ ನೀನು ಒಂದಲ್ಲ ಒಂದ್ ದಿವಸ ನಿಂತ್ಕೊಳ್ಳೇಬೇಕು ನನ್ ರೂಟೇ ಬೇರೆ ಅನು ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ಯಾವ ರೂಟ್ನಲ್ಲಿದ್ದಾರೆ ಅಂತ ನಿನ್ ತಲೆ ಅದೆಲ್ಲ ನಿನ್ ಕಲ್ಪನೆ ನನಗೇನಾದ್ರೂ ಹೀಗೆ ಫೋನ್ ಬಂದಿದ್ರೆ ಅದ್ರ ಕತೆನೇ ಬೇರೆ ಏನ್ ಮಾಡ್ತಿದ್ದೆ ಸ್ಟೈಲ್ ಆಗಿ ಫೋನ್ ನ ಕೈಯಲ್ಲಿ ತಗೊಂಡು ಹಲೋ ಡಾರ್ಲಿಂಗ್ ನನ್ನ ಕರ್ಕೊಂಡು ಹೋಗಕ್ ತಕ್ಷಣ ಬರ್ತೀರಾ ಅಂತ ಕೇಳ್ತೀನಿ ಅವ್ರು ಬರ್ತೀನಿ ಅಂತ ಹೇಳಿದ ತಕ್ಷಣ ಸೊಂಟ ತುಂಬಾ ನೋವ್ತಾ ಇದೆ ಅಯ್ಯಯ್ಯೋ ಕೈ ಮೇಲೆ ಕೆತ್ತಕ್ ಆಗ್ತಾ ಇಲ್ಲ ತುಟ್ಟಿ ತುಂಬಾ ನೋವ್ತಾ ಇದೆ ಅಂತ ಹೇಳಿ ರೈಲ್ ಬಿಡ್ತೀನಿ 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 ಆಮೇಲೆ ಫುಲ್ ಡೇ ಆಫೀಸ್ಗೆ ರಜಾ ಹಾಕ್ತೀನಿ ಆಮೇಲೆ ಬರ್ತಾನೆ ನನ್ ರಾಜ ಕಾರ್ ತಗೊಂಡು ಜೈ ಅಂತ ಬಂದು ನಿಲ್ಲಿಸ್ತಾನೆ ನಾನು ಸ್ಟೈಲ್ ಆಗಿ ಕಾರ್ ಹತ್ತಿತೀನಿ ಆಮೇಲೆ ಅವ್ರು ಕೂತ್ಕೋ ಅಂತ ಹೇಳ್ತಾರೆ ಆಮೇಲೆ ಅವ್ರು ನನ್ನೇ ನೋಡ್ತಾ ಇರ್ತಾರೆ ನಾನು ಅವ್ರನ್ನೇ ನೋಡ್ತಾ ಇರ್ತೀನಿ ಆಮೇಲೆ ಏನಾಗುತ್ತೆ ಗೊತ್ತಾ ನಾನು ಮೆತ್ತಗೆ ಅವ್ರ ಕಾಲ್ ಮುಟ್ತೀನಿ ಕೈ ಒತ್ತತೀನಿ ಎಣ್ಣೆ ಸವರ್ತೀನಿ 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 ಅಮ್ಮ ಹೊಟ್ಟೆ ನೋವ್ತಾ ಇದೆ ನನ್ನ ಮದ್ವೆ ಆಗಿ ಅಂತ ಕಣ್ಣೀರ್ ಸುರಿಸ್ತೀನಿ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಅಳ್ಬೇಡ ನನ್ ಚಿನ್ನ ಅಳ್ಬೇಡ ನನ್ ಬಂಗಾರ ಅಂತ ಬೆರಳಿಗೆ ಬಂಗಾರದ ಉಂಗ್ರ ಹಾಕ್ತಾರೆ ಆಗ ನಾನೇನ್ ಮಾಡ್ತೀನಿ ಗೊತ್ತಾ ಗಗನವು ಎಲ್ಲೋ ಭೂಮಿ ಎಲ್ಲೋ ನಿಮಗೆ ಎಲ್ಲಿದ್ದೀರ ಪರಿಜ್ಞಾನ ಇದೆ ತಾನೆ ದಿಸ್ ಇಸ್ ಎಂಡಿ ರೂಮ್ ಗೆಟ್ ಔಟ್ ಹಲೋ ಯಾರು ಬೇಕು ಅನುರಾಧನ ಅನುರಾಧ 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 ಒಂದು ಫೋನ್ ಮಾಡೋಣ ಅಂದ್ರೆ ಯಾವಾಗ ನೋಡಿದ್ರು ಎಂಗೇಜ್ ಅದಕ್ಕೆ ಎಂಗೇಜ್ ಆಗಿರೋನ್ ಕೆಲ್ಸಕ್ಕೆ ತಗೋಬಾರ್ದು ಅನ್ನೋದು ಯಾವಾಗ ನೋಡಿದ್ರು ಎಂಗೇಜ್ 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 ಅನೋ ತಗೋ ಛೆ ಹಲೋ ಹಲೋ ನಾನು ಜಗದೀಶ್ ಇವತ್ತು ನಾನು ನಿಮ್ಮನ್ನು ಭೇಟಿ ಮಾಡಲೇಬೇಕಾಗಿದೆ ಏನ್ರಿ ನಿಮಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವೇನ್ರಿ
ಇದ್ದಿದ್ರೆ ನಿಮ್ಮನ್ನ ಕರೆದು ಕರೆದು ಕಾಡಿ ಬೇಡಿ ನಿಮ್ಮನೆಗೆ ಬಂದು ಉಪ್ಪಿನ ಕಾಫಿ ಕುಡಿತಿದ್ನೆ. ಯಾಕಂದ್ರೆ ಮುಖ್ಯವಾದ ಒಂದು ವಿಚಾರ ನಿಮ್ಮ ಹತ್ರ ಮಾತಾಡ್ಬೇಕಾಗಿದೆ. ಅದಕ್ಕೆ ನೋಡಿ, ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್. ಎಲ್ಲಿಗೆ ಬರಬೇಕು? ಬರ್ತೀನಿ ಅಂದಿದ್ದಕ್ಕೆ ಥ್ಯಾಂಕ್ಸ್. ಸಂಜೆ 5 ಗಂಟೆಗೆ ಬೀಚ್ ಹತ್ರ ಬನ್ನಿ. ಆಗಾಗ ಆಫೀಸಿಗೆ ಫೋನ್ ಮಾಡಿ ಸುಮ್ಮನೆ ನನಗೆ ಡಿಸ್ಟರ್ಬ್ ಮಾಡ್ತೀಯಲ್ಲ. ಏಯ್, ನಿನಗೆ ಮಾನ ಮರ್ಯಾದೆ ಏನಾದ್ರೂ ಇದೆಯೇನೋ? ಎಲ್ಲಿದ ನೀನು? ನೀನೊಬ್ಬ ಲೋಪರ್ ಲಫಂಗ. ಧೈರ್ಯ ಆದ್ರೆ ಮುಂದೆ ಬಾ. ಬಂದು ಏನ್ ಮುಖ್ಯ? ಏನು ಮಾಡೋಕ್ಕಾಗಲ್ಲ. ನಿನ್ಗೇನ್ ಮಾಡ್ಬೇಕು ನನಗ್ ಗೊತ್ತು. ಏನ್ ಮಾಡ್ತೀಯ? ಯಾರೂ ಇಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಮಾಡಿದನ್ನ ನೋಡಿದವರು ಇಲ್ಲಿ ಯಾರೂ ಇಲ್ಲ. ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀಯ ನನ್ ಕಿಸ್ ಕೊಟ್ಟೆ ಅಂತ? ಕೊಡಕ್ಕೂ ಆಗಲ್ಲ. ಆವತ್ ನನಗೆ ಹೊಡೆಸಿದೆಯಲ್ಲ, ಈಗ ನೀನು ದ್ರೌಪದಿ ಅಲ್ಲ, ನಾನು ದುಶಾಸನ ಅಲ್ಲ. ಆದ್ರೂ ಹೇಗನ್ಸುತ್ತೆ, ಆವತ್ ನಾನು ನನ್ನ ಮದುವೆ ಆಗುವಂತ ಪ್ರಪೋಸ್ ಮಾಡೋಣ ಅಂತ ಬಂದ್ರೆ ನಿಮ್ಗೆ ಪಾಠ ಕಲಿಸ್ಬೇಕು. ಏನಾಗಲ್ಲ, ಮನೇಲಿ ಕೇಳಿದ್ರೆ ಮಳೆಯಲ್ಲಿ ನೆಂದೆ ಅಂತ ಹೇಳುದು. ಜನ ನನಗೂ ಮನೆಯಲ್ಲೇ ಹೊಡೆದಿದ್ದು, ಆದ್ರೂ ನೀನು ಹೊಡೆಸಿದ್ದು. ರಾಸ್ಕಲ್ ಅಂದೆಲ್ಲ, ಲೋಫರ್ ಅಂದೆಲ್ಲ, ನನಗೆ ಧೈರ್ಯ ಇದೆ ಅಂತ ಕೇಳಿದೆಯಲ್ಲ. ಹ್ಯಾವ್ ಎ ನೈಸ್ ಟೈಮ್. ವಿಶಾಲಕ್ಷಮ್ಮ, ಶ್ರೀ ವಿಶಾಲಕ್ಷಮ್ಮ. ಏನ್ರಿ ಲಲಿತಾ ಬಂದ್ಲ? ಇಲ್ಲ ರೀ. ನಿಮ್ಮ ಅನುರಾಧ ಇನ್ನೂ ಬಂದಿಲ್ಲ ರೀ. ಬೆಳೆದ ಹೆಣ್ಮಕ್ಳು ಹೊತ್ತಿಗೆ ಸರಿಯಾಗಿ ಮನೆಗೆ ಬರಬಾರ್ದೆ. ನಮ್ಮಂತ ವಯಸ್ಸಾದವ್ರಿಗೆ ಎಷ್ಟು ತೊಂದರೆ ಕೊಡ್ತಾರೆ ನೋಡಿ. ಅಯ್ಯೋ, ನೀವ್ಯಾಕ ಹಂಗಾಡ್ತೀರಾ? ನನ್ಗೇನಾಗಿದೆ ಅಷ್ಟು ವಯಸ್ಸು? ನಿಮ್ ಮಗ ಎಲ್ಲಿ? ಅವನು ಬಂದಿಲ್ಲ. ಎಲ್ಲಿ ಹೋಗಿದ್ದಾನು? ಸುಪತ್ರೆ ಬಂದ ನೋಡು. ನೋಡಮ್ಮ, ಇವ್ನು ಹ್ಯಾಕ್ ಬಂದಿದ್ದಾನೆ ನೋಡಮ್ಮ. ಏ, ಎಲ್ಲಿ ಹೋಗಿದ್ಯ? ಇಡೀ ದಿನ ನಿನಗೋಸ್ಕರ ಹುಡುಕ್ತಾ ಇರೋ ಜಾಗನೇ ಇಲ್ಲ. ಎಲ್ಲಿ ಹಾಳು ಮಾಡ್ಕೊಂಡು ಹೋಗಿದ್ಯ? ಏನೇ ಏನೇ ನೀನು ಅವತಾರ ಬೀದಿಲೆಲ್ಲ ಹೀಗೆ ಬಂದೇನೆ? ನಿನ್ಗೇನ್ ಬಂತೆ ಕೇಳು. ಮದ್ವೆ ಆಗ್ದಿರೋ ಮರ್ಯಾದಸ್ಥರ ಮನೆ ಹೆಣ್ಮಗಳ ರೀತಿನೇ ಇದು. ಎಲ್ಲೋ ಹೋದವಳು ಇವಾಗ ಬರ್ತಾ ಇದೆಯಲ್ಲ, ಅದು ಈ ಸ್ಥಿತಿಲಿ ನೆರೆ ಹೊರೆಯವರೆಲ್ಲ ನೋಡಿದ್ರೆ ಏನ್ ಗತಿ? ಏಚಿ ಬೋರೆ ಒಳಗೆ ಬಾ, ಇರಿ ಬಾಗಿಲು ಹಾಕೋ. ನಾನೇ
ಏನಮ್ಮ ಅದು? ವಿಷ. ನಿನ್ ಕೈಯಿಂದಲೇ ಕುಡಿಸ್ಬಿಡು, ಒಂದೇ ಸಾರಿ ನೆಗೆದ್ ಬಿದ್ದು ನಿನ್ನ ಎದುರಿಗೆ ಸಾಯ್ತೀನಿ. ಅಮ್ಮ, ಈಗ ಏನಾಗಿದೆ ಅಂತ ಹೀಗೆ ರೇಗಾಡ್ತಿದ್ಯಾ? ಮುಚ್ಚೆ ಬಾಯಿ. ನೀನ್ ಮಹಾಮರ್ಯಾದೆ ಇರೋಣಾಗ ನಡ್ಕೋತಾ ಇದೆಯಲ್ಲ, ಅದನ್ನ ನೋಡಿ ನಾವು ಮೋಸ ಹೋದ್ವಿ. ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬೇಡಮ್ಮ, ನಾನ್ ಏನ್ ತಪ್ಪು ಮಾಡಿದೀನಿ ಅಂತ? ತಪ್ಪು ಒಪ್ಪುದು ಇರುಪ್ಸಕ್ ಹೋಗ್ಬೇಡ್ವೆ ಅಮ್ಮಣ್ಣಿ. ನಮ್ ಮನೆ ಮಾನ ಮರ್ಯಾದೆ ಮೂರ್ ಕಾಸ್ಕ ಹರಾಜ್ ಆಗ್ತಿಯಲ್ಲ. ಆ ಜಗದೀಶನ ಮೈ ಸೋಕಿದ್ರೆ ಮೈಲ್ಗೆ ಆಗೋ ತರ ನಾಟಕ ಆಡ್ದೆ, ಆದ್ರೆ ಈಗ ಒಳ್ಳೆ ಸೆಕ್ಸಿ ಫಿಲಂ ಪೋಸ್ಟರ್ಸ್ ತರ ಫೋಟೋ ತೆಗೆಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಕಿಲಾಡಿ ಕಣೆ ನೀನು ಅಲ್ವೇ. ಅವನೇ ನೀನ್ ಮದುವೆ ಮಾಡ್ಕೋತೀನಿ ಅಂತ ಬಂದಾಗ ಕೋಪ್ ಮಾಡ್ದೆ, ಕೈಗೆ ಸಿಕ್ಕ ತುತ್ತನ್ನ ಕಸದ್ ಬುಟ್ಟಿಗೆ ಎಸ್ದು ಈ ಕಣ್ಣೀರ್ ಸುರಿಸಿದ್ರೆ ಏನೇ ಪ್ರಯೋಜನ? ಅದಕ್ಕೂ ಇರಬೇಕಿಲ್ಲಿ ಬುರುಡೆ ಒಳಗೆ. ಅಮ್ಮ, ಇವಳು ಹೇಳೋದು ಕೇಳೋದು ಏನು ಉಳಿದಿಲ್ಲಮ್ಮ. ಲಾಸ್ಟ್ ವೀಕ್ ಒಂದು ಗಂಡು ಬಂದಿತ್ತಲ್ಲ, ಅವ್ರ ಮನೆಯವ್ರಿಗೆ ನಿಶ್ಚಿತಾರ್ಥಕ್ಕೆ ಬರೋದಕ್ಕೆ ಟೆಲಿಗ್ರಾಮ್ ಕೊಟ್ಬಿಟ್ಟು ಹಾಗೆ ಬರ್ತಾ ದಾರಿಲಿ ಓಲಗದವ್ರಿಗೆ ಶಾಸ್ತ್ರಿಗಳಿಗೆ ಅಡುಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ, ಸರಿಯಾಗಿ ನೋಡ್ಕೊಂಬ. ಅವಳ ಶುಕ್ರವಾರ ಗೋಧೂಳಿ ಲಗ್ನ, ಅಮೃತ ಗಳಿಗೆಯಲ್ಲಿ ಹುಡುಗಿನ ಕರ್ಕೊಂಡು ಬನ್ನೆ. ಇದೇನೆ ಬುದಿ ಗೂಬೆ ತರ ಇಲ್ಲಿ ಮೂಲೆಯಲ್ಲಿ ಕೂತಿದ್ಯಾ? ಎಲ್ಲರೂ ಕಾಯ್ತಿದ್ದಾರಲ್ಲಿ. ಅಮ್ಮ, ನನ್ಗೆ ಮದ್ವೆ ಇಷ್ಟ ಇಲ್ಲಮ್ಮ, ನಿನ್ ಕಾಲಕ್ ಬೀಳ್ತೀನಿ. ಹಾಗಾದ್ರೂ ಮಾಡಿ ಈ ಮದ್ವೆ ನಿಲ್ಸ್ಬಿಡಮ್ಮ. ಅಪಶಕುನ ನೋಡಿಬೇಡ್ವೆ, ಬಾಗ್ಲಿಗೆ ಬಂದ ಅದೃಷ್ಟನ ಬೇಡ ಅಂತ ಬೀದಿ ಪಾಲ್ ಮಾಡ್ಬೇಡ್ವೆ. ಅಯ್ಯೋ, ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎತ್ತಂಗ ಮಾತಾಡಿ, ನಾಲ್ಕು ಅಕ್ಷರ ಕಲ್ತಿದ್ದೀನಿ ಅಂತ ತಲೆ ಹರಟೆ ಮಾಡ್ಬೇಡ. ಹೆತ್ತವ್ರ ಸಂಕಟ ಅರ್ಥ ಮಾಡ್ಕೊ. ಬಾ ಸುಮ್ನೆ. ಇಲ್ಲ, ನನಗೆ ಸಂಬಂಧ ಇಷ್ಟ ಇಲ್ಲ, ಇಷ್ಟ ಇಲ್ಲ, ಇಷ್ಟ ಇಲ್ಲ. ನೀನ್ ಈ ತರ ಆಟ ಮಾಡಿದ್ರೆ ಇಲ್ಲೇ ನನ್ನ ಹಣ ಬೀಳುತ್ತೆ ನೋಡು. ನಾನು ಒಪ್ಕೋತೀನಿ, ಆದ್ರೆ ಒಂದ್ ಕಂಡೀಷನ್. ಆ ಹುಡುಗನ ಹತ್ರ ಪರ್ಸನಲ್ ಆಗಿ ನಾನು 2 ನಿಮಿಷ ಮಾತಾಡ್ಬೇಕು. ನಾನು ಹೇಳೋದನ್ನು ಸ್ವಲ್ಪ ಕೇಳಿ, ನಿಜವಾಗ್ಲೂ ನನಗೆ ಮದುವೆ ಇಷ್ಟ ಇಲ್ಲ. ಹಾಗಂತ ನೀವು ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ನಮ್ಮ ಮನೆಯವರು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ. ನಾನು ಜಗದೀಶನವ್ರನ್ನ ಪ್ರೀತಿಸ್ತಿದ್ದೀನಿ. ಅಕಸ್ಮಾತ್ ನೀವು ನನ್ನ ಬಲವಂತವಾಗಿ ಮದುವೆ ಮಾಡಿಕೊಂಡ್ರು ನನ್ನಿಂದ ಯಾವ ಸುಖನೂ ಪಡೆಯಲ್ಲ. ನೀವು ಕೈ ಮುಗಿತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಭೀಮಣ್ಣ, ನಂದೇ ಪ್ಲಾನು, ಹೇಗಿದೆ? ಬಾರಿ ಒಂಜಿ ಅಡ್ಡೆ ಉಂಟು, ತುಂಬಾ ಚೆನ್ನಾಗಿದೆ ಮರೇ. Thank you.
ಭೀಮಣ್ಣ ಏನಿದು ಕಾಫಿ ರೆಡಿ ಆಯ್ತಮ್ಮ ಈಗ ಕೊಡುತ್ತೇನೆ ನೋ ನೋ ಇನ್ಮೇಲೆ ಅಡಿಗೆ ಮನೆಗೆ ನೋ ಎಂಟ್ರಿ ನಿಮಗೆ ಎಲ್ಲ ಕೆಲಸ ನಾನೇ ಮಾಡ್ಕೊತೀನಿ ನೀವು ಹೊರಡಿ ಅಯ್ಯೋ ಅಮ್ಮ ನೀವು ಎಲ್ಲರೂ ಮರೆತು ಹೋಗಿ ಸಕ್ಕರೆ ಬದಲಿಗೆ ಉಪ್ಪು ಹಾಕಿ ಬಿಟ್ಟರೆ ಹೌದಲ್ವಾ ಸಕ್ಕರೆ ಇಲ್ಲಿದೆ ಸಕ್ಕರೆ ಓ ಇಲ್ಲಿದೆ ಉಪ್ಪು ಓ ಅಲ್ಲಿದೆ ನೀರುಳ್ಳಿ ಓ ಇಲ್ಲಿದೆ ಅಂತಿ ಯಾರು ನೀನು ಅಯ್ಯೋ ರಾಮ ಪಕ್ಕದ ಮನೆ ಹುಡುಕಿ ಅಂತಿ ಎಲ್ಲಿ ಅಂಕಲ್ ಏನ್ ಆಂಟಿ ಆಗ ನೋಡ್ತಾ ಇದ್ದೀರಾ ನಾನು ಆಂಟಿ ಪಿಂಕಿ ಗೊತ್ತಾಗ್ಲಿಲ್ವಾ ನನ್ ಒಳಗ್ ಕರೆಯೋದಿಲ್ವಾ ಅಯ್ಯೋ ಬಾಬಾ ಅಂಕಲ್ ಸ್ನಾನ ಮಾಡ್ತಾ ಇದ್ದಾರೆ ಬಾ ಕೂತ್ಕೋ ಆಂಟಿ ನೀವ್ ಯಾವ ಆಂಟಿ ಆಂಟಿ ಅಂಕಲ್ ಹೇಳ್ತಿದ್ರು ನನ್ ಪುಣ್ಯ ಆಂಟಿ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ ಅಂತ ಈಗ ನೋಡಿದ್ರೆ ನೀವು ಬಂದಿದ್ದೀರಾ ನಿಮ್ ಮದುವೆ ಆಗಿದ್ಯಾ ಏನ್ ಆಂಟಿ ಮುಖ ಆಗ್ ನೋಡ್ತಿದ್ದೀರಾ ನಿಮ್ಗೇನೇನ್ ಬರುತ್ತೆ ವೀಣೆ ನುಡ್ಸಕ್ ಬರುತ್ತಾ ಡಾನ್ಸ್ ಮಾಡಕ್ ಬರುತ್ತಾ ಹೋಗ್ಲಿ ತಲೆ ಆದ್ರೂ ಬಾಚಕ್ ಬರುತ್ತಾ ತಗೊಳ್ಳಿ ತಲೆ ಬಾಚಿ ಹೌದು ನಿಮ್ ಪುಣ್ಯ ಆಂಟಿಗೆ ನೀನ್ ಹೇಳಿದ್ದೆಲ್ಲ ಬರುತ್ತಾ ಈ ಪುಣ್ಯ ಆಂಟಿ ಯಾರು ಅಯ್ಯೋ ರಾಮ ನಿಮ್ಗಿನ್ನೂ ಪುಣ್ಯ ಆಂಟಿ ಯಾರು ಅಂತ ಗೊತ್ತಿಲ್ವಾ ಇರಿ ಬಂದೆ ಊರೇ ಪುಣ್ಯ ಆಂಟಿ ಚೆನ್ನಾಗಿ ನೋಡಿ ನಾನು ಬರ್ತೀನಿ ಅನು ಹೋಗೋಣವೇ ಎಲ್ಲಿಗೆ ರೀ ಅರೆ ನಿನ್ನ ರಾತ್ರಿನೇ ಹೇಳಿದ್ನಲ್ಲ ನಿನ್ನ ನೋಡಬೇಕು ಅಂತ ನಮ್ಮ ಫ್ಯಾಕ್ಟರಿ ಸ್ಟಾಫ್ ಎಲ್ಲ ಕೇಳ್ತಿದ್ದಾರೆ ಕರ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ ಸಾರಿ ಚೇಂಜ್ ಮಾಡ್ಕೊಂಡು ಬರ್ತೀನಿ ಇದೆ ಚೆನ್ನಾಗಿದೆಯಲ್ಲ ಅಲ್ಲ ಹೀಗೆ ಸರಿ ಬೇಗ ಬೇಗ ಕ್ವಿಕ್ ನೋಡ್ಬೇಕು ಅಂತಿದ್ರಲ್ಲ ಇವಳೆ ನನ್ನ ಹೆಂಡತಿ ಅನುರಾಧ ನಮಸ್ಕಾರ ನಮಸ್ಕಾರ ಇವರು ನನ್ನ ಸೆಕ್ರೆಟರಿ ಥ್ಯಾಂಕ್ ಯು ಅನು ನೀನು ಇವ್ರ ಜೊತೆ ಹೋಗ್ರಿ ಫ್ಯಾಕ್ಟ್ರಿ ಎಲ್ಲ ನೋಡ್ಕೊಂಡು ಬಂದು ನಾನು ಆಫೀಸಲ್ಲಿ ಇರ್ತೀನಿ ಬನ್ನಿ ಮೇಡಮ್ ಮೇಡಮ್ ಫಸ್ಟ್ ನಮ್ಮ ಬಾಸ್ನ ನೀವು ಲವ್ ಮಾಡಿದ್ರ ಇಲ್ಲ ಅವ್ರು ಲವ್ ಮಾಡಿದ್ರ ಏಯ್ ಇವರಲ್ಲೇ ಮಾಡಿರ್ತಾರೆ ಡೆಫಿನೆಟ್ ಆಗಿ ನಮ್ಮ ಬಾಸೆ ಫಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರ್ತಾರೆ ಅದಕ್ಕೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕು ಕಣೆ ನಮ್ಮ ಬಾಸ್ಗಾದ್ರೆ ಪುಣ್ಯನ್ ಲವ್ ಮಾಡಿರೋ ನಿಮ್ಮ ಹೆಸರೇನು ರಜನಿ ಮೇಡಮ್ ನನ್ಗೊಂದ್ಸಲ ಫ್ಯಾಕ್ಟ್ರಿ ಎಲ್ಲ ತೋರಿಸ್ತೀರಾ ಬನ್ನಿ ಮೇಡಮ್ ನೀವೆಲ್ಲ ಹೊರಡಿ ಥ್ಯಾಂಕ್ ಯು ಸರಿ ಮೇಡಮ್ ಇಲ್ಲಿ ಕಟ್ಟಿಂಗ್ ಆದ ಕಲ್ಲನ್ನೆಲ್ಲ ಇನ್ನೊಂದು ಫ್ಯಾಕ್ಟ್ರಿಗೆ ಪಾಲಿಶಿಂಗ್ ಕಳಿಸ್ತೀವಿ ಮೇಡಮ್ ಓಹೋ ಬನ್ನಿ ಮೇಡಮ್ ಈ ಮಿಷಿನ್ ನೋಡಿ ಇದು ವಾಟರ್ ಸ್ವಿಚ್ ಆನ್ ಇದು ಮೋಟರ್ ಸ್ವಿಚ್ ಆನ್ ಇದಾ ಬನ್ನಿ ಮೇಡಮ್ ಇನ್ನೊಂದು ಸೆಕ್ಷನ್ ಹೋಗೋಣ ಒಂದ್ ನಿಮಿಷ ಪುಣ್ಯ ಯಾರು ನೀವು ಕೊಡಿ ನಾನ್ ಕೇಳ್ತಿರೋದು ಪುಣ್ಯ ಯಾರು ಅಂತ ಯಾವ ಪುಣ್ಯ ಈ ಪುಣ್ಯ ಈಗ ನೀವ್ ಹೇಳ್ತಾ ಇರೋ ಪುಣ್ಯ ಇವಳೆ ತಾನೆ ಈಗ ನನ್ನ ಗಂಡನ್ಗೂ ಇವಳಿಗೂ ಏನ್ ಸಂಬಂಧ ಇವರು ನಮ್ಮ ಬಾಸ್ನ ಹಳೆ ಲವರು ಮೇಡಮ್ ಎಷ್ಟು ವರ್ಷದಿಂದ ಲವ್ ಮಾಡ್ತಾ ಇದ್ರು ನಾಲ್ಕು ವರ್ಷದಿಂದ ಲವ್ ಮಾಡ್ತಾ ಇದ್ರು ಮದ್ವೆನೂ ಆಗ್ಬೇಕು ಅಂತಿದ್ರು ನಾನೇನ್ ಬರ್ಲಾ ಮೇಡಮ್ ಮದುವೆ ಆಗಿ ಒಂದು ವಾರನೂ ಆಗಿಲ್ಲ ತಾಯಿ ಮನೆಗೆ ಹೋಗ್ತೀನಿ ಅನ್ನೋಕೇನಾಯ್ತು ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ನಾನು ನಮ್ಮ ತಾಯಿನ ನೋಡಬೇಕು 20 ವರ್ಷದಿಂದ ತಾಯಿ ಜೊತೆ ದಿನ ಇದ್ದು ಬೆರಳು ಚೀಪಿದ್ದು ಸಾಲದೇನು ಇನ್ನು ಎಳೆ ಮಗುನಾ ಒಂದು ಎಳೆ ಮಗು ಕೂಡ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತೆ ಫ್ಯಾಕ್ಟ್ರಿಗೆ ಹೋದ್ರು ಪುಣ್ಯ ಎಲ್ಲಿ ಹೋದ್ರು ಪುಣ್ಯ 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 ಯಾರು ಈ ಪುಣ್ಯ ಇವಳಿಗೂ ನಿಮಗೂ ಏನು ಸಂಬಂಧ ಓ ಇದಾ ವಿಷಯ ಈ ಪುಣ್ಯ ಅನ್ನೋ ಹುಡುಗಿ ಜೊತೆ 4 ವರ್ಷ ಸಂಬಂಧ ಇಟ್ಕೊಂಡಿದ್ರು ಅಲ್ವಾ ಮತ್ತೆ ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡ್ರಿ ನಮ್ಮಅಮ್ಮ ನಿಮ್ಮ ಬಗ್ಗೆ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ರು ನಮ್ಮಣ್ಣ ನಿಮ್ಮನ್ನ ಹೊಗಳಿ ಹೊಗಳಿ ಅಟ್ಟದ ಮೇಲೆ ಕೂರಿಸಿದ್ದ ಈಗ ಅವ್ರಿಗೆ ನಿಮ್ಮ ಬಣ್ಣ ಗೊತ್ತಾದ್ರೆ ಅವರೆಲ್ಲ ಹಾಕಿ ತಡ್ಕೋತಾರೆ ಅವ್ರಿಗೂ ಮೋಸ ಮಾಡಿ ನನಗೂ ಮೋಸ ಮಾಡಿಬಿಟ್ರಿ ಇಲ್ಲ ನಾನು ನಿನಗೆ
ಮೋಸ ಮಾಡಿಲ್ಲ. ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು. ನಿಜ, ಈ ಫೋಟೋದಲ್ಲಿರೋ ಪುಣ್ಯ ಮತ್ತು ನನಗೆ ಸ್ನೇಹ ಇದ್ದದ್ದು ನಿಜ. ಪುಣ್ಯ ಏನಾದರೂ ಬಂದಿಲ್ಲ? ಇಲ್ಲ ಸರ್. ಫೋನ್ ಬಂದಿತ್ತ? ಸರಿ. ಪುಣ್ಯ, ಪುಣ್ಯ. ನಮಸ್ಕಾರ ಬುದ್ಧಿ. ಇನ್ನೂ ಬಂದಿಲ್ಲ ಬುದ್ಧಿ. ಅಕ್ಕನ ಮದುವೆಗಂತ ಹೋದವರು 15 ದಿವಸ ಆಯ್ತು, ಇನ್ನೂ ಬಂದಿಲ್ಲ ಬುದ್ಧಿ. ಇನ್ಫಾರ್ಮೇಶನ್ ಇಲ್ವಾ? ಸರಿ. ಎಷ್ಟು ದಿವಸ ಆಯ್ತು ಮಿಸ್ ಆಗಿ? ಹೆಚ್ಚು ಕಮ್ಮಿ ಒಂದು ತಿಂಗಳ ಮೇಲಾಯ್ತು. ಡೋಂಟ್ ವರಿ, ನಾವು ಪತ್ತೆ ಹಚ್ಚಿ. ಹಲೋ ಪುಣ್ಯ, ಪುಣ್ಯ ನನ್ನ ಮಾತು ಕೇಳು. ಹಲೋ, ಏನಾಗಿದೆ ನಿನಗೆ? ಯಾರು ಇವರೆಲ್ಲ? ಅದನ್ನೆಲ್ಲ ಕೇಳ್ಬಿಡಿ ಜಗದೀಶ್, ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ. ಯಾಕೆ ಪುಣ್ಯ, ನಾನಿದ್ದೀನಿ. ನನ್ನ ಹತ್ರ ಹೇಳು, ಧೈರ್ಯವಾಗಿ ಹೇಳು. ಜಗದೀಶ್, ನನಗೆ ಮರ್ತ್ಬಿಡಿ, ನನಗೆ ನೀವು ಬೇಕಿಲ್ಲ. ಏನು ಹೇಳ್ತಿದ್ದೀಯ ಪುಣ್ಯ? ನಾನು ಇದನ್ನು ನಂಬಲ್ಲ. ನಿನಗೆ ಹುಚ್ಚು ಹುಚ್ಚಿಲ್ಲ ತಾನೇ? ಹುಚ್ಚಲ್ಲ, ಇನ್ಮೇಲೆ ನನ್ನ ನಿಮ್ಮ ನಡುವೆ ಯಾವ ರೀತಿ ಸಂಬಂಧನೇ ಇರ್ಕೊಂಡು ಈ ನನ್ನ ತೀರ್ಮಾನದಿಂದ ನಿಮ್ಮ ಮನಸ್ಸಿಗೆ ಎಷ್ಟು ಆಘಾತ ಆಗ್ಬೋದು ಅಂತ ನನಗೆ ಗೊತ್ತು. ಆದರೆ ಇದು ನನಗೆ ಅನಿವಾರ್ಯ, ಹೋಗ್ತೀನಿ. ಪುಣ್ಯ ಇಲ್ಲ, ಪುಣ್ಯ ಇಲ್ಲ. ಪುಣ್ಯ, ಇದಿಷ್ಟು ನಡೆದಿದ್ದು. ಇದಾದ್ಮೇಲೆ ಅವಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತ ಕೂಡ ತಿಳ್ಕೊಳ್ಳೋಕೆ ನಾನು ಹೋಗಲಿಲ್ಲ. ಯಾಕೆಂದರೆ ಅವಳಿಂದ ಅವಮಾನಿತನಾದ ನನಗೆ ಅವಳನ್ನು ಮರೆಯೋದು ಅಷ್ಟೇನು ಕಷ್ಟ ಆಗಲಿಲ್ಲ. ಅದೇ ಸಮಯದಲ್ಲಿ ನಿನ್ನ ಅಣ್ಣ ಗಿರಿ ಬಂದು ನಿನ್ನನ್ನು ಪ್ರಪೋಸ್ ಮಾಡ್ದ. ನಾನು ಒಪ್ಕೊಂಡೆ, ಗಿರಿ ಎಲ್ಲ ವಿಚಾರ ನಿನ್ಗೆ ತಿಳಿಸಿರ್ತಾನೆ ಅಂದ್ಕೊಂಡೆ. ಎನಿವೇ, ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ನೀನು ನಿನ್ನ ಮನಸ್ಸನ್ನು ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥವಿಲ್ಲ. ಈಗ ನನ್ನ ಹೃದಯದಲ್ಲಿರೋಳು ನೀನೊಬ್ಬಳೇ. ಸಾರಿ, ಕಹಿ ಘಟನೆ ನೆನಪು ಮಾಡಿ ನಿಮಗೆ ಬೇಜಾರು ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನಿಮ್ಮನ್ನು ಯಾರ ಜೊತೆ ಹಂಚ್ಕೊಳ್ಳೋಕ್ಕೂ ನಾನು ತಯಾರಿಲ್ಲ. ನೀವು ಸಂಪೂರ್ಣ ನನ್ನವರಾಗಿರಬೇಕು, ಅದೇ ನನ್ನ ಆಸೆ. ಬನ್ನಿ, ಊಟ ಮಾಡೋಣ. ಜಗದೀಶ್, ಇಮಿಡಿಯೇಟ್ ಆಗಿ ಸಂಜಯ್ ಗಾಂಧಿ ಹಾಸ್ಪಿಟಲ್ ಬನ್ನಿ. ಬೇಗ ಬನ್ನಿ, ಹೇಳ್ತೀನಿ. ಬೇಡ ಬೇಡ ಬೇಡ, ಬರಬೇಡ. ಪುಣ್ಯ, ಏನಿದೆಲ್ಲ, ಏನ್ ಮಾಡ್ಕೊಂಡ್ಬಿಟ್ಟೆ? ಏನಾಯ್ತು ಹೇಳು. ಹೆದರ್ಬೇಡ, ನಾನಿದ್ದೀನಿ. ಒಂದಿನ ಅಕ್ಕನ ಮದುವೆ ಮಾಡ್ಕೊಳ್ಳಕ್ಕೆ ಅಂತ ಗಂಡಿನ ಕಡೆಯವರು ನಮ್ಮ ಮನೆಗೆ ಬಂದಿದ್ರು. ನಿನ್ನ ಹೆಸರು? ಗೀತಾ. ಗೀತಾ, ಸಂಗೀತ ಬರುತ್ತಾ? ಹಾಡೋಕ್ ಬರುತ್ತಾ? ಸಂಗೀತ, ಹಾಡು, ಡಾನ್ಸ್ ಬರುತ್ತಾ ಅಂತ ಕೇಳೋಕ್ ನಾವು ಬರಲಿಲ್ಲ. ಹುಡುಗಿ ನನ್ಗೆ ಒಪ್ಪಿಗೆ ಆಯ್ತು. ನನ್ಗಿಷ್ಟ ಆದ್ರೆ ಸಾಕು, ನಮ್ಮ ಹುಡುಗ ಒಪ್ಪಿದ ಹಾಗೆ. ಏನೋ ಹೇಳ್ತೀಯಾ? ಅಕ್ಕ ಕಂಗ್ರಾಟ್ಸ್ ಅಂತ
ಅಂತೂ ನನ್ನ ಬಿಟ್ಟು ಹೊರಡ್ಬಿಡ್ತೀಯ. ಏಯ್, ಯಾರಿಗೆ ಫೋನು? ನಿನ್ನೆ ಕೇಳ್ತಿರೋದು ಯಾರಿಗೆ ಫೋನು ಅಂತ? ಇಲ್ಲಿರೋ ವಿಷಯ ಯಾರಿಗಾದ್ರೂ ತಿಳಿಸೋದ ಪ್ರಯತ್ನ ಪಟ್ರೆ ನಿನ್ನನ್ನು ನಿನ್ನ ಅಕ್ಕನ್ನು ಹುಟ್ಟಲಿಲ್ಲ ಅನಿಸ್ಬಿಡ್ತೀನಿ. ಬೇಡ, ದಯವಿಟ್ಟು ನಮ್ಮಿಬ್ರನ್ನು ಬಿಟ್ಬಿಡಿ ಪ್ಲೀಸ್. ಬಿಟ್ಟು ಬಿಡ್ತೀವಿ, ಆದ್ರೆ ನಮ್ ಕೆಲ್ಸ ಎಲ್ಲ ಆದ್ಮೇಲೆ. ಅದೇ ಇಷ್ಟೊತ್ತು ಫೋನಲ್ಲಿ ಮಾತಾಡ್ಬೇಕು ಅಂತಿದ್ಯಲ್ಲ ಜಗದೀಶ್, ಅವನಿಗೀಗ ಫೋನ್ ಮಾಡಿ ಹೇಳು ನನ್ನ ಮರ್ತು ಬಿಡು ಅಂತ. ಇಲ್ಲ, ಅದ್ ಸಾಧ್ಯ ಇಲ್ಲ, ನಾನ್ ಹೇಳಲ್ಲ. ನೀನ್ ಹೇಳಲ್ಲ ಅಂದ್ರೆ ಅಲ್ಲಿ ನೋಡು. ಕೈ ಮುಗಿತೀನಿ, ನಮ್ಮ ಅಕ್ಕನಿಗೆ ಏನು ಮಾಡ್ಬೇಡಿ. ಅವಳನ್ನು ಬಿಟ್ಬಿಡಿ ಮಾಡಮ್ಮ, ಮಾಡು ಚಿನ್ನ, ನನ್ನ ರಾಣಿ. ಜಗದೀಶ್, ನಾನು ಪುಣ್ಯ ಮಾತಾಡ್ತಿದ್ದೀನಿ, ನನಗೆ ಬಿಟ್ಟು ನನ್ನ ಮರ್ತ್ಬಿಡಿ. ನನ್ನ ಸಾಕು, ವೆರಿ ಗುಡ್, ವೆರಿ ಗುಡ್. ಕೂಲ್ ಡೌನ್ ಬೇಬಿ, ಕೂಲ್ ಡೌನ್. ನೀನ್ ಹೆದರ್ಕೋಬೇಡ, ಸಮಾಧಾನ ಮಾಡ್ಕೋ. ನಾನು ಹೇಗಾದ್ರೂ ಜಗದೀಶ್ಗೆ ಫೋನ್ ಮಾಡಿ ಇಲ್ಲಿಗೆ ಬರಕ್ಕೆ ಹೇಳ್ತೀನಿ. ನನಗೆ ನಂಬಿಕೆ ಇದೆ ಅಕ್ಕ, ಜಗದೀಶ್ ಖಂಡಿತ ಬಂದು ನಮ್ಮನ್ನು ಕರ್ಕೊಂಡು. ಏಯ್, ಅವನು ಬದುಕಿದ್ರೆ ತಾನೇ ನಿಮ್ಮನ್ನು ಕರ್ಕೊಂಡು ಹೋಗೋಕೆ. 6 ತಿಂಗಳಾದ್ರೂ ಅವನು ಇನ್ನೂ ಹಠ ಬಿಟ್ಟಿಲ್ಲ, ಪೊಲೀಸಿಗೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ದಾನಂತೆ. ಅವ್ನು ನಟ್ಟು ಬೋಲ್ಟ್ ಲೂಸ್ ಮಾಡಿ ಕೈ ಕಾಲು ಮುಂಡ ಹಾಕಿದ್ರೆ ಗೊತ್ತಾಗುತ್ತೆ. ಬೇಡ, ದಯವಿಟ್ಟು ದಯವಿಟ್ಟು ಅವ್ರಿಗೇನು ಮಾಡಬೇಡಿ. ನಾನೇ ಅವ್ರನ್ನ ಬರಕ್ಕೆ ಹೇಳಿ ನಾನು ಮರ್ತ್ಬಿಡಿ ಅಂತ ಹೇಳ್ತೀನಿ. ದಯವಿಟ್ಟು ಅವ್ರಿಗೇನು ಮಾಡಬೇಡಿ. ಆಯ್ತಮ್ಮ, ಅವ್ರಿಗೇನು ಮಾಡಬೇಡಿ. ಹಲೋ ಜಗದೀಶ್, ನಿಮ್ಮ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು. ಸಂಜೆ 5 ಗಂಟೆಗೆ ಲೇಖ್ ಹತ್ರ ಬನ್ನಿ. ಭೇಷ್ ಪುಣ್ಯ, ನೀನ್ ಲವ್ ಮಾಡಿದ ಹುಡುಗನ ಮುಂದೆ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದೆ. ಏ ಪುಣ್ಯ, ನೀನ್ ತುಂಬಾ ಸುಂದರವಾಗಿದ್ಯ. ನಿನ್ನ ವಯಸ್ಸಲ್ಲಿ ನಾನು ಸ್ವಲ್ಪ ನಿನ್ ಥರನೇ ಇದ್ದೆ ಅಂತ ಇಟ್ಕೋ. ಆದ್ರೆ ಒಂದೇ ವ್ಯತ್ಯಾಸ, ಆಗ ನಾನು ಈ ಸುಂದರವಾದ ದೇಹನ ಎಲ್ಲರೂ ಸವಿಯೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಆದ್ರೆ ನೀನು ಯಾಕೆ ನಿನ್ ಯವ್ವನನ್ನ ಹೀಗೆ ವ್ಯರ್ಥ ಮಾಡ್ತಿದ್ಯಾ? ದಯವಿಟ್ಟು ನನ್ನ ಬಲವಂತ ಮಾಡ್ಬೇಡಿ. ನೀವು ನನ್ನ ಅಕ್ಕನಿಗೆ ಮಾತು ಕೊಟ್ಟಿದ್ದೀರಾ, ಇಲ್ಲಿವರೆಗೂ ನೀವು ಹೇಳಿದಾಗೆ ನಾನು ಕೇಳಿದೆ. ನನ್ನ ಜಗದೀಶ್ನಿಂದ ದೂರ ಆಗ್ಬಿಟ್ಟೆ. ಆದ್ರೆ ಆದ್ರೆ ಈಗ ಮಾತ್ರ ನನ್ನ ಬಲವಂತ ಕೆಡಿಸೋ ಪ್ರಯತ್ನ ಮಾಡಬೇಡಿ. ಏಯ್, ಇಲ್ಲಿಗೆ ಬಂದ್ಮೇಲೆ ಇವತ್ತಲ್ಲ ನಾಳೆ ನಿನ್ನನ್ನ ಕೇಳಲೇಬೇಕು. ಅಲ್ಲಿ ನೋಡು, ಒಳ್ಳೆ ಪಾರ್ಟಿ ಬಂದಿದ್ದಾನೆ, ಒಪ್ಕೋ, ಕೈ ತುಂಬಾ ತುಟ್ಟು ಸಿಗುತ್ತೆ. ಅದ್ ಸಾಧ್ಯನೇ ಇಲ್ಲ. ನನ್ನ ಅಕ್ಕನ ಶೀಲನ ನೀವು ಬಲಿ ತಗೊಂಡ್ರಿ, ಆದ್ರೆ ನಿಮ್ಮ ವ್ಯಭಿಚಾರಕ್ಕೆ ನಾನ್ ಖಂಡಿತ ಬಲಿಯಾಗೋಲ್ಲ. ನಾನ್ ಮನ್ಸು ಮಾಡ್ರೆ ಎಲ್ಲ ಆಗುತ್ತೆ. ರಂಗಣ್ಣ, ಜೋಡ್ ಹೇಳ್ಕೊಂಡೋಗಿ MLA ಮಗನ್ ರೂಮಲ್ಲಿ ಎತ್ ಹಾಕು.
ಗಂಡಳ ನೀರ್ ಕೊಡಪ್ಪ ನಿನ್ನ ಏನು ಇಲ್ಲಿ ಇದೆಯೋ ಹೇಳು ಯಾರು ಇದ್ರು ಹೇಳು ಹೇಳು ನಿನ್ ಜೊತೆ ಯಾರಿದ್ರು ಇನ್ಮೇಲೆ ಜಾಗ ಕೆಲಸ ಮಾಡ್ತೀಯೋ ನಿನ್ ಜೊತೆ ಯಾರಿದ್ರು ಹೇಳು ಏನ್ರಿ ಆ ಪಿಂಕಿ ಇದ್ದಾಳಲ್ಲ ಚೋಟುದ್ದ ಇದ್ದಾಳೆ ಅಬ್ಬಬ್ಬಬ್ಬಬ್ಬ ಅವಳು ಬಾಯಲ್ಲಿ ಎಂಥ ಮಾತುಗಳು ಅಂತೀರಾ ಅವಳು ಮಾತಾಡ್ತಾ ಇದ್ರೆ ನನಗೆ ಅವಳ ಪ್ರಶ್ನೆಗಳಿಗೆ ಉತ್ತರ ಅಲ್ರಿ ಫೋನ್ ಇರೋದು ನಿಮ್ ಹತ್ರ ನೀವ್ ತಾನೇ ತೆಗಿಬೇಕು ನನ್ಗೆ ಒಳ್ಳೆ ಕೆಲಸ ಇದೆ ಯಾಕ್ರಿ ಅಪ್ಸೆಟ್ ಆಗಿದ್ದೀರಾ ಇಲ್ವಲ್ಲ
ನೀನೇನು ಹೇಳ್ತಿದ್ದೀಯಲ್ಲ? ಅದೇ ರೀ, ಆ ಪಿಂಕಿ ಕೇಳ್ತಾಳೆ ನಿಮ್ ಮನೆ ತೊಟ್ಲು ತರೋದಿಲ್ವಾ, ಸ್ವೆಟರ್ ಹೆಣಿಯೋದಿಲ್ವಾ ಅಂತ. ಅದ್ರ ಬಗ್ಗೆ ನಿಮ್ಗೆ ಯೋಚನೆನೇ ಇಲ್ವಾ? ಸರಿ, ನಿನಗೆ ಇಷ್ಟ ಅವಸರ ಇದೆ ಅಂದ್ಮೇಲೆ ಬಾಗಿಲು ಹಾಕೊಂಡು ಬರ್ತೀನಿ. ಏನ್ಲ ಆ ಅಯ್ಯ, ಬತ್ತಾನೆ ಹೋಯ್ತಾನೆ ಬತ್ತಾನೆ ಹೋಯ್ತಾನೆ, ಏನು ಮದುವೆ ಮಾಡ್ಕೊಂಡವ್ರ? ಮದುವೆ ಮಾಡ್ಕೊಂಡಿದ್ರೆ ಹಂಗ ರಾತ್ರಿ ಹೊತ್ತು ಹೇಳ್ಕೆಲ್ಲ ಮನೇಲಿ ಅಗಲತ್ ಬಂದು ಒಂದು ನಿಮಿಷ ಬಂದು ಪುಸ್ತಕ ಅಂತ ಹೊಂಟೋಯ್ತಾನೆ. ಗಂಡ ಅಂದ್ರೆ ಹಂಗ, ಗಂಡನೋ ಮಿಂಡಾನೋ ನಮ್ಗೆ ಯಾಕೆ ಗೊತ್ತಿರಲಿ? ಏ ಸುಮ್ಕಿರಲಿ, ಮಿಂಡಾನೆ ಇಲ್ದೇ ಇದ್ರೆ ಆಸ್ಕೆ ಮ್ಯಾಗೆ ಕೊಟ್ಟು ಕೊಟ್ಟು ನೋಟಿನ ಕಂತೆನ ಹಂಗ್ ವಗಾಯಿಸ್ಬಿಟ್ಟು ಹೋಗ್ತಾ ಇದ್ದ. ಗಂಡ ಆಗಿದ್ರೆ ಆ ಪಾಟಿ ದುಡ್ಡನ್ನ ಎಲ್ಲಿಂದ ತಂದು ಸುರಿತಾನೆ ಹೇಳು? ಅಂದ್ಮ್ಯಾಗೆ ಮಿಂಡಾನೆ. ಇವತ್ತು ನಿಮ್ ಹುಟ್ಟಿದ ಹಬ್ಬ, ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಅಂದ್ಮೇಲೆ ಇವತ್ತು ನಿನಗೆ ಅಡುಗೆ ಮನೇಲಿ ಕೆಲಸನೇ ಇಲ್ಲ, ಈಗ ಆಗಿಬಿಟ್ ಬಾ, ಇವತ್ತು ಫುಲ್ ಡೇ ನಿನಗೆ ಟ್ರೀಟ್ ಕೊಡ್ತೀನಿ. ಏನು ಬೇಡ, ನಿಮ್ ಬರ್ತ್ಡೇ ಸೆಲೆಬ್ರೇಷನ್ ಮನೇಲೇ ಆಗ್ಬೇಕು, ಫುಲ್ ಡೇ ನನ್ ಜೊತೆಲೇ ಇರ್ಬೇಕು, ಎಲ್ಲೂ ಹೋಗ್ಬಾರ್ದು, ನಮ್ ಮನೇಲಿ ನಮ್ದೇ ಪ್ರಪಂಚ. ಹಲೋ ಜಗದೀಶ್ ಇದ್ದಾರಾ? ನೀವ್ಯಾರು? ನೀವ್ಯಾರು? ಅರೆ, ಫೋನ್ ಮಾಡಿರೋದು ನೀವು, ನೀವ್ ತಾನೇ ಹೇಳ್ಬೇಕು ಯಾರು ಅಂತ. ಯಾರು ಫೋನು? ಯಾರೋ ಗೊತ್ತಿಲ್ಲ ರೀ, ಲೇಡೀಸ್ ವಾಯ್ಸ್, ಅವರೇ ಫೋನ್ ಮಾಡಿ ನನ್ನ ನೀವ್ ಯಾರು ಅಂತ ಕೇಳ್ತಿದ್ದಾರೆ. ಅಲ್ಲ, ಫೋನ್ ಮಾಡಿರೋದು ಅವರು, ಅವ್ರು ತಾನೇ ಹೇಳ್ಬೇಕು ಯಾರು ಅಂತ. ಆಫೀಸಿಂದ ಯಾರಾದ್ರು ಮಾಡಿರ್ಬೇಕು. ನಾನ್ ಮೊದ್ಲೇ ಹೇಳಿದ್ನಲ್ಲ, ಇವತ್ತೊಂದ್ ದಿವಸ ನೀವೆಲ್ಲೂ ಹೋಗ್ಬಾರ್ದು, ನಾನು ಆಫೀಸಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ. ನೋಡು, ಕಲ್ಕತ್ತಾದಿಂದ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಬರ್ತಿದ್ದಾನೆ, ಮೋತಿಲಾಲ್ ಅಂತ, ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್. ಏನಿಲ್ಲ, ಈಗ ಏರ್ಪೋರ್ಟ್ಗೆ ಹೋಗಿ ಅವನನ್ನ ಪಿಕಪ್ ಮಾಡಿ ಹೋಟ್ಲಿಗೆ ಹೋಗಿ ಅವನನ್ನ ಬಿಸಾಕಿ ಬಂದ್ಬಿಡೋದು. ಹೇಗ್ ಬಂದ್ಬಿಡ್ತೀನಿ? ಇಷ್ಟ್ರ ಮೇಲೆ ನಿಮ್ ಇಷ್ಟ? ಕಮಾನ್ ಡಾರ್ಲಿಂಗ್, ಬೇಜಾರ್ ಮಾಡ್ಕೋಬೇಡ, ಹೇಗ್ ಬಂದ್ಬಿಡ್ತೀನಿ? ಸರಿ, ಹುಟ್ಟುಹಬ್ಬದ ಸ್ಪೆಷಲ್ ಏನು ಕೊಡಲ್ವಾ? ಹೋಗ್ರಿ. ಆಮೇಲೆ ಮಾತಿಗೆ ಮುಂಚೆ ಬೇಜಾರ್ ಮಾಡ್ಕೋಬೇಡ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಿರಲ್ಲ, ಈ ನಿಮ್ ಮಾತಿನಿಂದ ನನ್ ಬೇಜಾರೆಲ್ಲ ಹೋಗುತ್ತೆ ಅನ್ಕೊಂಡಿದ್ದೀರಾ? ಪುಣ್ಯ, ನೀನ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ಯಾ? ಇಷ್ಟೇ ನಾನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು? ಜಗದೀಶ್, ನೀವು ಮುಂಚಿನ ಹಾಗಿಲ್ಲ, ತುಂಬಾ ಬದಲಾಯಿಸಿದ್ದೀರಾ. ಮೊದ್ಲಿದ್ದ ಹಾಗೆ ನನ್ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ. ಪುಣ್ಯ, ನಿನ್ ಮೇಲೆ ಪ್ರೀತಿ ಇಲ್ಲದೆ ಇದ್ರೆ ಪ್ರತಿದಿನ ಬಂದು ನಿನ್ನನ್ನು ಮಾತಾಡಿಸ್ಕೊಂಡು ಹೋಗ್ತಾ ಇದ್ನ? ಅದು ಅಲ್ಲದೆ ಡಾಕ್ಟರ್ ಏನ್ ಹೇಳಿದ್ದಾರೆ ಗೊತ್ತಾ, ನೀನಿನ್ನು ಪೂರ್ತಿಯಾಗಿ ಗುಣವಾಗಿಲ್ಲ, ಶಾಕ್ ಇಂದ ರಿಕವರ್ ಆಗೋಕೆ ಇನ್ನೂ ಸಮಯ ಬೇಕು, ನೀನ್ ಚೆನ್ನಾಗಿ ರೆಸ್ಟ್ ತಗೋಬೇಕು, ನಿದ್ದೆ ಮಾಡಬೇಕು, ಟೈಮ್ ಟು ಟೈಮ್ ಔಷಧಿ ತಗೊಳ್ಬೇಕು. ನೀನು ಸಂಪೂರ್ಣವಾಗಿ ಗುಣವಾದ ಮೇಲೆ ಎಲ್ಲ ಇದ್ದೇ ಇದೆಯಲ್ಲ, ನಗೋದು, ಹರಟೆ ಹೊಡೆಯೋದು, ಸುತ್ತಾಡೋದು, ಆಗ ಹೋಲ್ ಲೈಫ್ ಇಸ್ ಅವರ್ಸ್. ಈಗ ನಾನು ನೋಡಿದ್ರೆ ಹುಷಾರಿಲ್ದೊಳ್ಳ ಕಾಣಿಸ್ತೀನ? ಖಂಡಿತ ಇಲ್ಲ. ಇವತ್ತೇನು ಹೇಳಿ? ಏನು? ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ, ನಿಮ್ ಬರ್ತ್ಡೇ. ನಿನ್ನನ್ನು ಮರ್ತಿಲ್ಲ. ಮರೆಯೋದಾ? ಅ ಸ್ಮಾಲ್ ಪ್ರೆಸೆಂಟ್. ಇದೆಲ್ಲ ಯಾಕೆ? ಪಿ ಫಾರ್ ಪುಣ್ಯ. ಥ್ಯಾಂಕ್ ಯು ಸೋ ಮಚ್, ಸೋ ನೈಸ್. ನಾನೇನ್ ಬರ್ಲ? ಎಲ್ಲಿಗೆ ಹೊರಟ್ರಿ? ಇವತ್ತು ನನ್ನ ಜೊತೆಲೇ ಊಟ ಮಾಡ್ಕೊಂಡು ಹೋಗ್ಬೇಕು, ನಿಮ್ಗೋಸ್ಕರ ಅಡುಗೆ ಮಾಡಿದ್ದೀನಿ. ಊಟನ ಇಷ್ಟು ಬೇಗ? ನನಗೆ ಅರ್ಜೆಂಟ್ ಕೆಲಸ ಇದೆ, ನಾನು ನೋಡೋಕೆ ಕಲ್ಕತ್ತಾದಿಂದ ಮೋತಿಲಾಲ್ ಅಂತ ಬಂದಿದ್ದಾನೆ. ಮೋತಿಲಾಲ್ ಮೋತಿಲಾಲ್ ಎಲ್ಲ ನನಗೆ ಬೇಕಾಗಿಲ್ಲ, ಇವತ್ತು ನನ್ನ ಜೊತೆಲೇ ಊಟ ಮಾಡ್ಕೊಂಡು ಹೋಗ್ಬೇಕು, ಬನ್ನಿ. ನಾನು ಹೇಳಿದೆ ಜಗದೀಶಪ್ಪ ಬರ್ತಾರೆ, ನೀವು ಊಟ ಮಾಡಿ ಅಂತ. ಅವರು ಬರುವವರೆಗೂ ನಾನು ಊಟ ಮಾಡುವುದಿಲ್ಲ ಅಂದ್ರು. ನೋಡಿ, ಕುಳಿತುಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ, ಬನ್ನಿ ಕುಳಿತುಕೊಳ್ಳಿ. ಅನು, ಅನು ಬಂದ್ರ? ಸಾರಿ, ತುಂಬಾ ಲೇಟ್ ಆಗೋಯ್ತು. ನೀನ್ ಊಟ ಮಾಡ್ಬೋದಾ? ಕೈ ತೊಳ್ಕೊಳ್ಳಿ. ನಾನ್ ಮಾಡಿದ ಅಡಿಗೆನ ಸಂತೋಷವಾಗಿ ಊಟ ಮಾಡಿ. ನೀನ್ ಮಾಡಿದ್ಯಾ? ಇಷ್ಟೊಂದು ಸ್ವೀಟ್ಸ್. ಅಮೃತ, ದಿನ ಈ ರೀತಿ ಊಟ ಮಾಡಿದ್ರೆ ಕೆಲಸನೂ ಬೇಡ, ಏನೂ ಬೇಡ, ಬರೀ ಊಟ ನಿದ್ರೆ. ಏನ್ ಬೇಮಣ್ಣ? ಹೌದು ಜಗದೀಶಪ್ಪ, ನೋಡಿ ಮನೆಗೆ ಬಂದು 15 ದಿನ ಆಗ್ಲಿಲ್ಲ, 20 kg ಜಾಸ್ತಿ ಆಗಿಬಿಟ್ಟಿದ್ದೇನೆ. ಭೀಮಣ್ಣವ್ರೆ. ಅಮ್ಮ ನೀವು ಹೋಗಿ.
ನಾನು ಪುಣ್ಯ ನಾನು 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 ತುಂಬಾ ಹೆದರಿಕೆ ಆಗ್ತಾ ಇದೆ ಒಬ್ಬಳಿಗೆ ಇರಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನು ಬಿಟ್ಟು ನನಗೆ ಒಬ್ಬಳಿಗೆ ಇರಕ್ಕೆ ಆಗಲ್ಲ ಪ್ಲೀಸ್ ಬೇಗ ಬಂದ್ಬಿಡಿ ನನ್ನ ತಲೆ ಸಿಡಿದು ಹೋಗ್ತಾ ಇದೆ ಪ್ಲೀಸ್ ಬೇಗ ಬಂದ್ಬಿಡಿ ನೀವೇ ಬರ್ತೀರಾ ಇಲ್ಲ ನಾನೇ ಬಂದ್ಬಿಡ್ಲ ಬೇಡ ನಾನೇ ಬರ್ತೀನಿ ಅನು ಫೋನ್ ಬಂದಿತ್ತು ನನಗೆ ಅರ್ಜೆಂಟ್ ಕೆಲಸ ಇದೆ ಪ್ಲೀಸ್ ಡೋಂಟ್ ಸ್ಟಾಪ್ ಮೀ ಜಗದೀಶ್ ಈ ಮನೆಯಲ್ಲಿ ಒಂದು ಕ್ಷಣನೂ ನನ್ನಿಂದ ಒಬ್ಬಳಿಗೆ ಇರಕ್ಕಾಗಲ್ಲ ತುಂಬಾ ಭಯ ಆಗುತ್ತೆ ಕಣ್ಣು ಮುಚ್ಚಿದ್ರೆ ಸಾಕು ಅಕ್ಕನ ಸಾವೇ ಕಣ್ಣು ಮುಂದೆ ಬರುತ್ತೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ನನ್ನ ಒಬ್ಬಳನ್ನ ಬಿಟ್ಟು ಹೋಗ್ಬೇಡಿ ನಿಮ್ಮನ್ನ ಬಿಟ್ಟರೆ ನನ್ನ ಕೈಲಿ ಇರಕ್ಕಾಗಲ್ಲ ಇರಕ್ಕಾಗಲ್ಲ ಜಗದೀಶ್ ಜಗದೀಶ್ ನಿಮಗೆ ಗೊತ್ತಿಲ್ಲ ಜನ ನಮ್ಮಿಬ್ಬರ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ಕೊತಿದ್ದಾರೆ ಅಂತ ಅವರೆಲ್ಲರ ಬಾಯಿ ಮುಚ್ಚಿಸಬೇಕಾದ್ರೆ ನಾವಿಬ್ಬರು ಆದಷ್ಟು ಬೇಗ ಮದುವೆ ಆಗಬೇಕು ತಗೊಳ್ಳಿ ಈ ತಾಳಿ ನನ್ನ ಕುತ್ತಿಗೆ ಕಟ್ಬಿಡಿ ಏನ್ ಪುಣ್ಯ ನೀನು ನೀನು ನಾನು ಕದ್ದು ಮದುವೆ ಆಗ್ಬೇಕಾ ನೀನು ನಾನು ತಾಳಿ ಕಟ್ಟದೆ ಇದ್ರು ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ ಮೊದಲು ನೀನು ಪೂರ್ತಿ ಗುಣವಾಗು ಆಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡೋಣ ಆಮೇಲೆ ಅಂದ್ರೆ ಯಾವಾಗ ಇವತ್ತ ನಾಳೆನಾ ನಾಡಿದ್ದ ಜಗದೀಶ್ ನೀವು ಯಾವಾಗಲೂ ನನ್ನ ಪಕ್ಕದಲ್ಲೇ ಇರಬೇಕು ನನ್ನವರಾಗೇ ಇರಬೇಕು ಅಂತ ನನ್ನ ಆಸೆ ನಾನು ನಿನ್ನವನೇ ತಾನೆ ನಿನ್ನ ಜೊತೆಲೇ ಇರ್ತೀನಿ ನಾನು ಬೇರೆ ಎಲ್ಲಿದ್ರೂ ಕೂಡ ನಿನ್ನ ಬಗ್ಗೆನೂ ಯೋಚನೆ ಮಾಡ್ತಿರ್ತೀನಿ ಜಗದೀಶ್ ನಿಮ್ಮನ್ನು ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ ನೀವು ನನಗೆ ತಾಳಿ ಕಟ್ಟೋ ದಿನ ಬೇಗ ಬರಲಿ ಅಂತ ಆಶಿಸ್ತೀನಿ ಆ ದಿವಸ ಪಟ್ಟಣದಲ್ಲಿ ನೀನು ಸದಾ ಸುಖಿಯಾಗಿ ನಗ್ನಗ್ತಾ ಇರಬೇಕು Thank you.
ಏನಮ್ಮ ಇದು? ಎಲ್ಲಿಗೆ ಹೊರಟಿದ್ದು? ಎಲ್ಲಿಗಾದ್ರೂ ಹೋಗ್ತೀನಿ. ಏನಮ್ಮ ಇದು? ಏನಾಯ್ತು ಹೇಳಿ. ಸುಳ್ಳು ಹೇಳೋರ ಜೊತೆ ಸಂಸಾರ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಅಮ್ಮ ಅಮ್ಮ ಅನು ಅಮ್ಮ ನಿಲ್ಲಿ. ಈ ಮನೆಯಲ್ಲಿ ಹೇಳುವರು ಕೇಳುವರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರ? ಹಿರಿಯ ಕಿರಿಯ ಬಂಧು ಬಳಗ ಎಲ್ಲ ನಾನೇ. ಮುತ್ತಿನಾರತಿ ಎತ್ತೀರೆ ಈ ನವ ದಂಪತಿಗಳಿಗೆ. ಬಲಗಾಲ ಮುಂದಿಟ್ಟು ಗೃಹಲಕ್ಷ್ಮಿಯಾಗಿ ಒಳಗೆ ಬಾ ಅಮ್ಮ ಬಾ. ಹಾಗೆ ಬಾ. ಕಾಣ್ತಿಲ್ವಲ್ಲ, ಬಾವಲು ತೆಗೆದಿಟ್ಬಿಟ್ಟು ಹೋಗಿದ್ದಾರೆ. ಯಾರಾದ್ರೂ ಏನಾದ್ರೂ ಕದ್ಕೊಂಡು ಹೋದ್ರೆ ಏನೂ ಗೊತ್ತಾಗೋದಿಲ್ಲ. ಆಹಾ, ಎಷ್ಟು ದಿವಸ ಆಯ್ತು ಉಯ್ಯಾಲೆ ಆಡಿ. ನಮ್ಮನೆಗೂ ಜಗದೀಶ್ ಹೇಳಿ ಇಂಥದೇ ಉಯ್ಯಾಲೆ ಹಾಕಿಸ್ಬೇಕು. ಬೇಡ ಬೇಡ, ನನಗೋಸ್ಕರ ಅಪ್ಪ ಪ್ರೀತಿಯಿಂದ ಮಾಡಿಸಿದ್ದು ನನ್ನ ಸೆಂಟಿಮೆಂಟ್ ಉಯ್ಯಾಲೆ, ಇದನ್ನೇ ತಗೊಂಡು ಹೋಗ್ತೀನಿ. ಲಲಿತಾ, ಏ ಲಲಿತಾ, ಅರೆ ಎಲ್ಲಿ ಹಾಳಾಗೋದ್ಲಿ ಇವಳು? ಯಾವನ ಸೈಕಲ್ ಬಿಡೋನ್ ಬೇರೆ ಬಂದಿದ್ದಾನೆ, ಅವನ ಜೊತೆಲಿ ಹೋಗಿರ್ಬೇಕು ತಿರುಗಾಡೋಕೆ. ಅಮ್ಮ ಅಮ್ಮ, ಅಯ್ಯಯ್ಯೋ, ಏ ಗಿರಿ, ಏನಿದು? ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲಿ ಹೊರಟೋದ್ರು? ಅರೆ ಟೇಪ್ ರೆಕಾರ್ಡರ್ ಬಂದಿದೆ. ಬಹಳ ಶೆಕೆ ಆಗ್ತಿದೆಯಲ್ಲ, ಫ್ಯಾನ್ ಬೇರೆ ಕೆಟ್ಟ ಹೋಗಿದೆ. ನಾನು ಈ ಮನೆ ಬಿಟ್ಟು ಹೋದ್ಮೇಲೆ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಅದಕ್ಕೆ ಹೇಳೋದು, ನನ್ನಂಥ ಹೆಣ್ಮಕ್ಳು ತಾಯಿ ಮನೆಯಲ್ಲಿ ಇರಬೇಕು ಅಂತ. ಅಮ್ಮ ಹೇಗೆ ಗಿರಿ? ಅಮ್ಮ ನಾನು ಬಂದಿದ್ದೀನಮ್ಮ. ಹೇಗೆ ಗಿರಿ, ಎಲ್ಲಿದ್ಯೋ? ಏನಿದು ಎಲ್ಲ, ಎಲ್ಲಿ ಹೊರಟೋದ್ರು? ಅಮ್ಮ ಅಮ್ಮ ಯಾವಾಗ ಬಂದೆ? ನಾನ್ ಬಂದು 10 ನಿಮಿಷ ಆಯ್ತು. ಹೋಗಿ ಹೋಗಿ ಗಂಟ್ಲು ನೋವು ಬಂದು. ಏನೇ ಇದಕ್ಕಿದಾಗ ಹೇಳ್ದೆ ಕೇಳಿ ಬಂದ್ಬಿಟ್ಟಿದ್ಯಾ? ಒಬ್ಳೆ ಬಂದ್ಯಾ? ಹೌದು, ಒಬ್ಳೆ ಜಗಳ ಮಾಡ್ಕೊಂಡು ಬಂದ್ಬಿಟ್ಟೆ. ಏನ್ ಹೇಳ್ತಿದ್ಯಾ? ಮದ್ವೆ ಆದ್ರೂ ಇನ್ನೂ ಬಿಟ್ಟಿಲ್ವಲ್ಲ. ಅದ್ರಲ್ಲೇ ಇರೋದಮ್ಮ ಮಜಾ. ನೀನ್ ಯಾವತ್ತಾದ್ರೂ ಅಪ್ಪನ ಹತ್ರ ಜಗಳ ಆಡಿದ್ಯಾ? ತು ಹೋಗೆ. ನೀನೆಲ್ಲ ಆಡ್ತೀಯಾ? ಲೈಫ್ ಲಾಂಗ್ ಅಪ್ಪನಿಗೆ ಹೆದರ್ಕೊಂಡೇ ಬಂದ್ಬಿಟ್ಟೆ. ಹೌದು ಅಣ್ಣ, ಎಲ್ಲಿ? ಅವನು ಹಿಂದ್ಗಡೆ ಬಟ್ಟೆ ಒಗಿತಿದ್ದಾನೆ. ಹೌದಾ? ಅವನಿಗೊಂದು ಸ್ವಲ್ಪ ತಲೆ ತಿಂದು ಬರ್ತೀನಿರು. ಹೆಂಗಸರ್ತಾರ ಬಟ್ಟೆ ಒಗಿತಿದ್ರು ಮಾತ ಕಾಣಿಸ್ತಿದ್ಯಾ? ಇಲ್ಲಿ ತಲೆ ಒಂದು ಬಿಳಿ ಕೂದಲೆ ಕಾಣಿಸ್ತಿಲ್ಲ? ಲುಕಿಂಗ್ ವೆರಿ ಸ್ಮಾರ್ಟ್ ಐಸೆ. ಹೌದು ಐಸೆ, ಲೈನ್ ಕ್ಲಿಯರ್ ಆಗಿಲ್ವಾ? ನಾನು ಸ್ವಲ್ಪ ಕೂದ್ಲಕ್ ಬಣ್ಣ ಗಿಣ್ಣ ಹಚ್ಕೊಂಡು ಸ್ಮಾರ್ಟ್ ಆಗಿ ಕಾಣಿಸೋಣ ಅಂತ. ಸ್ಮಾರ್ಟ್ ಆಗಿ ಕಾಣಿಸದೆ ಏನ್ ಬಂತು ಭಾಗ್ಯ? ಮದ್ವೆ ಮಾಡ್ಕೋ. ನಾನ್ ಮದುವೆ ಮಾಡ್ಕೋಬೇಕು ಅಂತ ತಾನೆ ನಿನಗ್ ಮದುವೆ ಮಾಡಿ ಈ ಮನೆಯಿಂದ ಹೊರಗಡೆ ಕಳಿಸಿದ್ದು. ಅಲ್ಲ, ಸುಮ್ನೆ ಮಾತಾಡ್ತಾನೆ ನಿಂತಿದ್ಯಲ್ಲ, ನಾನು ನಿಮ್ ಅಣ್ಣ, ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ಒಂದು ಚೂರು ಸಹಾಯ ಮಾಡ ಅಂತ ಒಂದು 5 ಪೈಸಾ ಕಟ್ಟಿಸಿ ಬೇಡ್ವ? ನೋಡು, ನನ್ನ ಬಟ್ಟೆಗೆಲ್ಲ ಮೈಸೂರು ಸ್ಯಾಂಡಲ್ ಸೋಪ್ ಹಾಕಿ ತಿಕ್ಕಿ ನೀಟಾಗಿ ಒಗೆದು ಸೆಂಟ್ ಹಾಕಿ ಕ್ಲೀನ್ ಆಗಿ ಐರನ್ ಮಾಡಿಡು, ಕಾಫಿ ಕುಡಿದ್ಬಿಟ್ಟು ಬರ್ತೀನಿ. ನನ್ನ ಗಂಡನ ಕೆಲಸ ಎಲ್ಲ ಮಾಡಿ ಸುಸ್ತಾಗಿ ಹೋಗಿದೆ. ಹೆಣ್ಣು ಮಕ್ಕಳೇ ಇಷ್ಟು, ತವ್ರ ಮನೇಲಿ ಇರೋವರೆಗೂ ಅಣ್ಣ ಅಕ್ಕ ತಂಗಿ ಅಂತ. ಕೂತ್ಗೆ ತಾಳಿ ಬಿತ್ತು ಮೊಗೇತ್. ನನ್ನ ಗಂಡ, ನನ್ನ ಮನೆ, ನನ್ನ ಮಕ್ಕಳು. ಅಯ್ಯಯ್ಯು, ಬಾ ನಿನ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಸರ್ಪ್ರೈಸ್ ಏನು ಅಂತ ಹೇಳ್ತಾರ? ಬಾ. ನೀನ್ ಈ ಮನೆಯಿಂದ ಹೋದ್ಮೇಲೆ ಮನೇಲಿ ಏನೇನ್ ಚೇಂಜ್ ಆಗಿದೆ ಅಂತ ನೋಡಿದ್ಯಾ? ಫೋನ್ ಹಾಕ್ಸಿರೋದು? ಫೋನ್ ಬೇರೆ ಬಂದಿದೆ. ಯಾಕೆ ಹೇಳು? ಯಾಕೆ? ನನ್ನ ತಂಗಿ ಗಂಡನ ಮೇಲೆ ಮುನಿಸ್ಕೊಂಡು ಸಣ್ಣದಾಗ ಕೋಪ ಮಾಡ್ಕೊಂಡು ದೊಡ್ಡದಾಗ ತವ್ರ ಮನೆಗೆ ಬಂದ್ಮೇಲೆ ಗಂಡನ್ ನೆನಪಾದಾಗ
ಸುಮ್ಮನೆ ಫೋನ್ ತಿರುಗಿಸಿ ಹಲೋ ಏನ್ರಿ ನೀವ್ ಹೇಗಿದ್ದೀರಾ ರಾತ್ರಿ ಕಣ್ ತುಂಬಾ ನಿದ್ದೆ ಮಾಡಿದ್ರ ಬೆಳಿಗ್ಗೆ ಬೆಡ್ ಕಾಫಿ ಕುಡಿದ್ರೇನ್ರಿ ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿದ್ರ ಏನ್ರಿ ನೀವೊಂದ್ ಕ್ಷಣ ಇಲ್ದೇ ಇದ್ರು ನನಗೆ ಇಲ್ಲಿ ಕಾಲ ಕಳೆಯೋದೇ ಕಷ್ಟ ರೀ ಪ್ಲೀಸ್ ನೀವ್ ಈಗ್ಲೇ ಬಂದ್ ಕರ್ಕೊಂಡು ಹೋಗ್ಬಿಡಿ ಅಂತ ಮಾತಾಡೋದಿಕ್ಕೆ ನೋಡೋಣ ಈ ಫೋನ್ ಬಂದಾಗಿಂದ ಫೋನ್ ಮಾಡೋದಿರ್ಲಿ ಅದನ್ ಯಾರ ಕೈಯಿಂದಲೂ ಮುಟ್ಸಿಲ್ಲ ಯಾಕೆ ಹೇಳು ನನ್ನ ಮುದ್ದಿನ ತಂಗಿ ಕೈಯಿಂದ ಓಪನಿಂಗ್ ಸೆರೆಮನಿ ಮಾಡ್ಸೋಣ ಅಂತ ಮೊದಲನೇ ಫೋನ್ ತಿರುಗಿಸು ನಿನ್ ಗಂಡಂಗೆ ತಿರುಗಿಸು ಕಮಾನ್ ಹಲೋ ಜಗದೀಶ ನಾನು ಮಾತಾಡ್ತಿದ್ದೀನಿ ನಿಮ್ ಮೇಲೆ ಕೋಪ ಮಾಡ್ಕೊಂಡು ಜಗಳಾಡ್ ಬಂದ್ಮೇಲೆ ನನ್ ಮನಸ್ಸು ತಡಲಿಲ್ಲ ನಿಮ್ಮನ್ನ ಬಿಟ್ಟು ಒಂದ್ ಕ್ಷಣನೂ ಇರೋಕಾಗ್ತಿಲ್ಲ ಏನಂದ್ರಿ ಅರ್ಥ ಆಯ್ತು ಅರ್ಥ ಆಯ್ತು ಗಂಡ ಹೆಂಡತಿ ಮಾತಿನ ಮಧ್ಯ ಈ ಸೆನ್ಸಾರ್ ಕಮಿಟಿ ಯಾಕೆ ಅಂತ ತಾನೆ ನನಗೆ ಬಟ್ಟೆ ರಾಶಿ ಕಾಯ್ತಾ ಇದೆ ಮಾತಾಡು ಮಾತಾಡು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಬೇಗ ಬಂದು ಕರ್ಕೊಂಡು ಹೋಗ್ಬಿಡಿ ಅನು ಲಲ್ತಾ ನಮ್ಮ ಆಫೀಸ್ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರಾ ಅಯ್ಯೋ ಆಫೀಸ್ ಮನೆ ಹಾಳಾಯ್ತು ನೀನೇ ಲಕ್ಕಿ ಕಣೆ ಮನ್ಮಥನಂತ ಗಂಡ ಜೊತೆಗೆ ಸಾವುಕಾರ ಬೇರೆ ಕಾರು ಬಂಗ್ಲೆ ಫೋನು ಏನಿದೆ ಏನಿಲ್ಲ ಅಯ್ಯಯ್ಯೋ ಎಷ್ಟು ಚೆನ್ನಾಗಿದೆ ನೆಕ್ಲೆಸ್ ನಿನ್ ವಾಲೆನು ಅಷ್ಟೇ ಇದೆಲ್ಲ ಮಾಡಿಸಿದ ತಗೊಂಡಿದ್ದೋ ಮಾಡಿಸಿದ್ದೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಅದ್ ಸರಿ ಹನಿಮೂನು ನಾಚಿಕೆನಾ ಲಲಿತಾ ನಿನ್ಗೆಲ್ಲ ಹೇಳ್ತೀನಿ ಬಾ ತುಂಬಾ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದೆ ಈಗ ನೋಡಿದ್ರೆ ಮೌನವಾಗಿ ಅಳ್ತಾ ಕೂತಿದ್ಯಾ ಅದೇನ್ ವಿಷಯ ಅಂತ ಬಾಯ್ಬಿಟ್ಟು ಹೇಳೆ ಏನ್ ಹೇಳಿ ಮನೇಲಿ ಒಬ್ಬೊಬ್ರ ಹತ್ರ ಒಂದೊಂದು ಸುಳ್ಳು ಹೇಳೋ ಪರಿಸ್ಥಿತಿ ಬಂತು ಎಲ್ಲಾ ಹೆಣ್ಮಕ್ಳು ತಮ್ ತಮ್ ಸಂತಾನ ಹೆತ್ತವ್ರ ಹತ್ರ ಹೇಳ್ಕೋತಾರೆ ಆದ್ರೆ ನನಗೆ ಅಮ್ಮನ ಮುಖ ನೋಡಿದ ತಕ್ಷಣ ನಿಜ ಹೇಳೋ ಮನಸ್ಸು ಬರದೆ ಸುಳ್ಳು ಹೇಳ್ಬಿಟ್ಟೆ ಕಣೆ ಏನ್ ಹೇಳ್ತಾ ಇದ್ದೆ ನೀನು ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲ ಏನಾಯ್ತು ನನ್ ಗಂಡ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು ಕಣೆ ಅನು ಅಂತದೇನೇ ಆಗಿದೆ ಜಗದೀಶ್ ನಿನಗೆ ಯಾವ್ದ್ರಲ್ಲಿ ಕಡಿಮೆ ಮಾಡಿದ್ದಾರೆ ಎಷ್ಟೇ ಸುಖ ಇದ್ರೇನು ಮನಸ್ಸಿಗೆ ನೆಮ್ಮದಿ ಬೇಕು ಕಣೆ ಅಂದ್ರೆ ಜಗದೀಶ್ಗೆ ಪುಣ್ಯ ಅನ್ನೋ ಹುಡುಗಿ ಜೊತೆ ಸಂಬಂಧ ಇದೆ ಅವರಿಬ್ರು ಒಪ್ಕೊಂಡಿದ್ದನ್ನ ನನ್ ಕಣ್ಣಾರೆ ಕಂಡೆ ಅಪ್ಕೊಂಡ್ ಮಾತ್ರಕ್ಕೆ ಸಂಬಂಧ ಇದೆ ಅಂತ ಅರ್ಥನಾ ಸಂಬಂಧಕ್ಕೂ ಹಲವಾರು ಅರ್ಥ ಇದೆ ಕಣೆ ಹಾಗಲ್ಲ ಕಣೆ ಗಂಡ ಹೆಂಡತಿ ಹತ್ರ ಏನಾದ್ರೂ ಮುಚ್ಚಿಡೋ ಪ್ರಯತ್ನ ಪಟ್ರೆ ಅವನು ಹೆಂಡತಿಲ್ ಕಾಣ್ದಿರೋ ಸುಖನ ಇನ್ನೊಬ್ಳ ಹತ್ರ ಕಾಣ್ತಿದ್ದಾನೆ ಅಂತ ಅರ್ಥ ಅಯ್ಯೋ ಹುಚ್ಚಿ ಎಲ್ಲ ಸರಿ ಹೋಗುತ್ತೆ ಅಲ್ಲಿವರೆಗೂ ಹೃದಯನ ಬಿಗಿಯಾಗಿ ಇಟ್ಕೋ ನೋ ನೋ ಲಲಿತ ನನ್ ಜೀವನದಲ್ಲಿ ನಾನು ಮೋಸ ಹೋಗ್ಬಿಟ್ಟೆ ಕಣೆ ನಿನ್ನತ್ರ ಏನಾದ್ರೂ ಹೇಳ್ಬೋದಲ್ಲ ಸುಳ್ಳು ಹೇಳೋರ ಜೊತೆ ಸಂಸಾರ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಸೂಟ್ ಕೇಸ್ ತಗೊಂಡು ಹೊರಟೋದ್ಲು ಸೂಟ್ ಕೇಸ್ ತಗೊಂಡು ಹೋದ್ಲು ತಾನೆ ಹೋಗ್ಲಿ ಬಿಡ ತಾಯಿ ಮನೆಗೆ ಹೋಗಿರ್ತಾಳೆ ನೀನ್ ಹೇಳ್ತಿರೋದು ನಿಜನಾಗಿರಿ ಲಲಿತಾ ನನ್ನ ಹತ್ರ ಸುಳ್ಳು ಹೇಳ್ತಾಳೆ ನಮ್ಮ ಮತ್ತೆ ಏನು ಗೊತ್ತಾಗ್ದಂಗೆ ನಗ್ನಗ್ತ ಮನೆ ತುಂಬಾ ಓಡಾಡ್ತಿದ್ದಾಳೆ ಅವಳ ಸ್ವಭಾವ ನಿನ್ ಗೊತ್ತಿಲ್ವೇನಮ್ಮ ವಿಷಯ ನಮಗ್ ಗೊತ್ತಾದ್ರೆ ನಾವೆಲ್ ನೊಂದ್ಕೋತೀವೋ ಅಂತ ಅವಳು ನಗ್ತಾ ಇದ್ದಾಳೆ ಅಯ್ಯೋಯ್ಯೋ ಹೀಗೆ ಬಿಟ್ಬಿಟ್ಟು ಎಲ್ಲಿಗ್ ಮುಟ್ಟುತ್ತೋ ಏನೋ ಗಿರಿ ಏನಾದ್ರೂ ಮಾಡ್ಬೇಕಲ್ಲ ನಿನ್ನ ಫ್ರೆಂಡು ಅಂತ ಕರಿಬೇಕು ಭಾವ ಅಂತ ಕರಿಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಅವನು ಮನೆಗ್ ಬಂದ್ 15-20 ದಿವಸ ಆಯ್ತು ನಿನ್ನಿಂದ ಒಂದ್ ಫೋನ್ ಇಲ್ಲ ಕರ್ಕೊಂಡು ಹೋಗಕ್ಕೂ ನೀನ್ ಬಂದಿಲ್ಲ ಅವಳ ಪಾಡ್ಗೆ ಅವಳು ಅಲ್ಲಿದ್ದಾಳೆ ನಿನ್ ಪಾಡಿಗೆ ನೀನ್ ಇಲ್ಲಿದ್ಯಾ ಗಿರಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೊರಟೋದವಳು ಅವಳು ಗಂಡ ಹೆಂಡತಿ ಜಗಳ 4 ಗೋಡೆ ಮಧ್ಯ ಇರಬೇಕು ಅಂತಾರೆ ಆದ್ರೆ ಅದನ್ನ ಊರಿಗೆ ಹಬ್ಸಿರುವವಳು ಅವಳೇ ಆದ್ರೂ ಅವಳಿಗೋಸ್ಕರ ಈ ಮನೆ ಬಾಗಿಲು 24 ಗಂಟೆ 365 ದಿವಸನೂ ತೆರೆದಿರುತ್ತೆ ನೀನೇನಾದ್ರೂ ಹೇಳೋದಿದ್ರೆ ಹೋಗಿ ಅವಳಿಗೆ ಹೇಳು ಸಾರಿ ಜಗದೀಶ್
ಅನು ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಸಾಯೋ ತನಕ. ಇದರಿಂದ ಯಾರ ಕಷ್ಟ? ನನ್ನ ಮನಸ್ಸಿಗೆ ಬಂದಿದ್ದನ್ನ ಮಾಡೋದೇ ನನಗೆ ಇಷ್ಟ. ಅದರಲ್ಲೇ ನೆಮ್ಮದಿ. ನೆಮ್ಮದಿ ಸಿಗೋದು ನಿನ್ನೆ ಅದನ್ನ ನೆನೆಸ್ಕೊಳ್ಳೋದ್ರಲ್ಲ, ಮರೆಯೋದ್ರಲ್ಲಿದೆ. ಪ್ರಯತ್ನ ಪಡ್ತೀನಿ. ಹಾಗಾದ್ರೆ ನಾಳೆಯಿಂದ ಹೀಗೆ ಯೋಚನೆ ಮಾಡೋದನ್ನ ಬಿಟ್ಟು ನಾನು ಹೇಳ್ದ ಕೇಳು. ಹಾಗನ್ನೇನು? ಹೌದಮ್ಮ, ಜಗದೀಶನು ಬರೋಲ್ಲ ಅಂತಾನೆ. ಅನು ಹೇಳಿದ್ರೆ ನಾನು ಹೋಗಲ್ಲ ಅಂತ ಹಠ ಮಾಡ್ತಾಳೆ. ಆಮೇಲೆ ನೋಡೋಣ, ಒಂದು 8 ದಿವಸ ಹಾಗೆ ಸರಿ ಹೋದ್ರೆ ಸರಿ, ಇಲ್ಲದೆ ಇದ್ರೆ ಹೇಗೂ ನನ್ನ ಮದುವೆ ನಿಶ್ಚಿತಾರ್ಥ ಇದೆಯಲ್ಲ, ಹೋಗಿ ಕರೆಯೋಣ. ಶುಭ ಕಾರ್ಯಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾರುಲ್ ಬೈಂಡಿಗಿದೆ, ಬಂದೇ ಬರ್ತಾನೆ. ಆಗ ಉಪಾಯ ಮಾಡಿ ಕಳಿಸಿದ್ರಾಯ್ತು. ಯಾಕೆ ನೀವು ಇವತ್ತು ಇಷ್ಟೊಂದು ಕುಡಿತಿದ್ದೀರಾ? ನೀವು ಮೊದಲಿನ ಹಾಗಿಲ್ಲ, ಈಗೀಗ ನನ್ನ ನೋಡಕ್ಕೂ ಬರ್ತಾ ಇಲ್ಲ. ನಿಮಗ್ ನನ್ನ ಕಂಡ್ರೆ ಒಂದು ಮಾತು ತಿಳ್ಕೊ, ನಾನು 24 ಗಂಟೆನೂ ನಿನ್ನ ಪಕ್ಕದಲ್ಲೇ ಕೂತಿರೋಕೆ ಆಗೋದಿಲ್ಲ. ನನಗೂ ನನ್ನ ಬಿಸ್ನೆಸ್ ಇದೆ, ಅದರ 100 ಸಮಸ್ಯೆಗಳಿರ್ತವೆ. ಅದು ಅಲ್ಲದೆ ಐ ಡೋಂಟ್ ಲೈಕ್ ಬೀಂಗ್ ಕ್ವೆಶ್ಚನ್ ಲೈಕ್ ದಿಸ್. ಗೊತ್ತು ಜಗದೀಶ್, ಈ ನಡುವೆ ನನ್ನನ್ನು ಕಂಡ್ರೆ ನಿಮ್ಗೆ ಯಾಕೆ ಇಷ್ಟ ಇಲ್ಲ ಅಂತ. ನಾನು ಎಷ್ಟೇ ಆದರೂ ಸೂಳೆ ಮನೇಲಿದ್ದವಳು, ಶೀಲ ಕೆಟ್ಟಿರ್ಬೋದು ಅಂತ ಅಲ್ವಾ? ಈ ಅನುಮಾನ ಏನಾದರೂ ನಿಮಗೆ ಬಂದಿದ್ರೆ ದಯವಿಟ್ಟು ಅದನ್ನು ಮನಸ್ಸಿನಿಂದ ಕಿತ್ತಾಕ್ಬಿಡಿ. ಒಂದು ವೇಳೆ ಆ ರೀತಿ ಏನಾದರೂ ನಡೆದಿದ್ರೆ ನಾನು ಇದುವರೆಗೂ ಬದುಕಿರ್ತಾನೆ ಇರಲಿಲ್ಲ. ನೀವೊಬ್ರು ಮಾತ್ರ ನನಗೆ ಬದುಕೋ ಧೈರ್ಯ ಕೊಡ್ತೀರಿ ಅನ್ನೋ ಆಸೆಯಿಂದ ಉಳ್ಕೊಂಡಿದ್ದೀನಿ. ಐ ಎಮ್ ಸಾರಿ ಪುಣ್ಯ, ಸಾರಿ. ನನ್ನ ತಲೆ ಬಿಸಿಲಿ ನಿನ್ನ ಮೇಲೆ ರೇಗ್ಬಿಟ್ಟೆ. ನನಗೆ ನಿನ್ನ ಮೇಲೆ ಆ ಥರ ಯಾವ ಸಂಶಯನೂ ಇಲ್ಲ. ಏನೇನು ಯೋಚನೆ ಮಾಡಿ ಸುಮ್ಮನೆ ಕೊರಗಬೇಡ, ಬಾ ಊಟ ಮಾಡೋಣ. ಅಂತೂ ನಿನ್ನ ಹಠ ಸಾಧಿಸೇ ಬಿಟ್ಟೆ. ಹೇಳಿ. ನನಗಿಷ್ಟ ಇಲ್ಲ. ಅವನನ್ನ ನೋಡ್ಲಿಕ್ಕೆ ಮನಸ್ಸಿಲ್ಲದೆ ಇದ್ರು ಗಿರಿ ನಿಶ್ಚಿತಾರ್ಥಕ್ಕೆ ಅಂತ ತಿಳ್ಕೊ ಬಾ. ಬನ್ನಿ ಬಾ ಬನ್ನಿ, ನೀವು ಬರ್ತಿರೋ ಇಲ್ಲೋ ಅಂತ ಅನ್ಕೊಂಡಿದ್ವಿ. ಬನ್ನಿ ಬನ್ನಿ ಬಾ, ಫಂಕ್ಷನ್ ಎಲ್ಲ ಆಗ್ಲೇ ಮುಗಿದೋಯ್ತು, ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಬನ್ನಿ ಕೂತ್ಕೊಳ್ಳಿ. ಅನು ಬಾಬಾ ಬಂದಿದ್ದಾರೆ. ಪಾಂಕ ಪಾಂಕ. ಅನು ಬಾರೆ, ಬಂದ್ಬಿಡ್ತಾಳೆ ಬಾಬಾ. ಅವಳಿಗೆ ನಾಚಿಕೆನ ಹೋಗ್ಸಿಲ್ಲ ನೀವು? ಓ, ನೀ ಬಂದ್ಯಾ? ಇವಳು ನನ್ನ ಲೈಫ್ ಪಾರ್ಟ್ನರು, ಲಲಿತಾ ಅಂತ. ಈ ಮುಂಚೆ ಇನ್ನು ಮುಂದೆ ಕೊನೆವರೆಗೂ. ಎತ್ಕೊಳ್ಳಿ. ಓ, ಥ್ಯಾಂಕ್ ಯು. ಇದೇನು ಬಾಬಾ ಪ್ರೆಸೆಂಟ್ ಅವಳಿಗೆ ಮಾತ್ರ ಕೊಡ್ತಾ ಇದ್ದೀರಾ, ನನಗಿಲ್ವಾ? ಮದುವೆಗೆ ಬಂದಾಗ. ಆ ಕಡೆ ಹೋಗು. ಹಲೋ, ಬಂದೆ. ಒಂದ್ ನಿಮಿಷ ಬಾ. ಮಾತಾಡಿ. ಭೀಮಯ್ಯ, ಇದು ಕಾರ್ ಡಿಕ್ಕಿಲಿಡಿ, ಅನು ನಾನು ನಿಮ್ಮ ಜೊತೆಲಿ ಕಳಿಸ್ತೀನಿ. ಮದುವೆ ಆದ್ಮೇಲೆ ಕೆಲಸದಲ್ಲಿ ಮುಂದುವರಿತೀರಾ? ಇನ್ನೂ ಯೋಚನೆ ಮಾಡಿಲ್ಲ ಬಾವಾ, ಈಗಂತೂ ಹೋಗ್ತಾ ಇದ್ದಾಳೆ, ಇಲ್ದೇ ಇದ್ರೆ ಅವ್ರ ಅಮ್ಮನ ಕಾಟ ಅವಳಿಗೆ. ಏನ್ ಬಾವಾ, ಪಾನ್ಕಕ್ಕೆ ಹಾಕಿರೋ ಸಕ್ಕರೆನಾ ಉಪ್ಪ? ಥ್ಯಾಂಕ್ ಯು, ಒಳ್ಳೇದಾಗ್ಲಿ, ನಾನು ಬರ್ತೀನಿ. ಥ್ಯಾಂಕ್ ಯು ಬಾವಾ. ಥ್ಯಾಂಕ್ ಯು ಬಾಬಾ, ತುಂಬ ಸಂತೋಷ ಆಯಿತು ಬಂದಿದ್ದು. ಬಾಬಾ, ಅದು ಅನು ಸೂಟ್ ಕೇಸ್ ಡಿಕ್ಕಿಲಿಟ್ಟಿದ್ದಾಳೆ, ಅನು ಬರ್ತಾ ಇದ್ದಾಳೆ. ಅನು, ಅಮ್ಮ ಅನು ಕಳಿಸು, ಅನು ಬರ್ತಾ ಇದ್ದಾಳೆ.
ಅನು ಬಾರೆ ನಾನು ಹೋಗಲ್ಲ ಏ ಕಾರು ಕೂತ್ಕೊಂಡು ಕಾಯ್ತಾ ಇದ್ದಾರೆ ಬಾಯಿ ನಾನು ಹೋಗಲ್ಲ ಓ ನಿನಗೆ ಯಾಕೆ ಹೇಳೋದು ಅಲ್ಲ ಎಲ್ಲರ ಮುಂದೆ ತಪ್ಪಾಯ್ತು ಬಾ ಹೋಗೋಣ ಅಂತ ಕರೆಯಕ್ಕಾಗತ್ತಾ ಸೂಟ್ ಕೇಸ್ ಕೈಯಾರ ತಗೊಂಡೋಗಿ ಡಿಕ್ಕಿಲಿ ಇಟ್ಕೊಂಡು ಕಾಯ್ತಾ ಇದ್ದಾರೆ ಬಾರೆ ಅಯ್ಯೋ ಹಾರನ್ ಆಯ್ತು ನೋಡು ಕಳಿಸಮ್ಮ ಬಾರೆ ಬಾ ಬಂದಿಲ್ಲ ನೀನು ಬರೋದೇ ಇಲ್ವೇನೋ ಅನ್ಕೊಂಡಿದ್ದೆ ನೀನಾಗೆ ಬರ್ತಿದ್ಯಾ ಇಲ್ಲ ಯಾರದಾರು ಬಲವಂತಕ್ಕೆ ಬರ್ತಾ ಇದೆಯಾ ನಾನು ಯಾಕೆ ಬರಲಿ ಬಲವಂತಕ್ಕೆ ಬಂದೆ ಯಾರದು ಬಲವಂತಕ್ಕೆ ಬಂದು ನನ್ನ ಬದುಕಿನ ಉದ್ಧಾರ ಮಾಡಬೇಕಾದ ಅವಶ್ಯಕತೆ ನನಗಿಲ್ಲ ಬೇರೆಯವರ ಒತ್ತಾಯಕ್ಕೆ ನಿಮ್ಮ ಜೊತೆ ನನ್ನ ಕರ್ಕೊಂಡು ಹೋಗಿ ನನ್ನ ಬಾಳನ್ನು ಉದ್ಧಾರ ಮಾಡೋ ಅವಶ್ಯಕತೆ ನನಗೂ ಇಲ್ಲ ನೀನು ಹುಡುಗಾಟ ಆಡ್ತಿದ್ಯಾ ನಾವಿಬ್ರು ಗಂಡ ಹೆಂಡತಿ ನಿನ್ನ ಕಷ್ಟ ನಂದು ನನ್ನ ಕಷ್ಟ ನಿಂದು ತಿಳ್ಕೊಳ್ಳೋದು ಬಿಟ್ಟು ಗಂಡನಿಂದ ದೂರಾಗಿ ಬಿಟ್ಟು ಕೆಲಸಕ್ಕೆ ಸೇರಿಕೊಂಡು ಸಮಾಜದ ದೃಷ್ಟಿಯಲ್ಲಿ ನನ್ನನ್ನು ಹವಿರ ಮಾಡ್ತಿದ್ಯಾ ಇವಾಗ ಬೇರೆ ಬಲವಂತಕ್ಕೆ ಬಂದೆ ಅಂತಿದ್ದೀಲ್ಲ ಹೌದು ಸುಳ್ಳು ಹೇಳೋರ ಜೊತೆ ಸಂಸಾರ ಮಾಡೋಕೆ ನನಗೆ ಇಷ್ಟ ಇಲ್ಲ ಯಾವ ಸುಳ್ಳು ಹೇಳಿ ನಿನ್ನ ತಲೆ ಮೇಲೆ ಚಪ್ಪಲಿ ಹೇಳ್ತಿದ್ದೀನಿ ಹೇಳು ಹೇಳಕ್ಕೆ ಹೋದ್ರೆ ಒಂದ ಎರಡ ಪುಣ್ಯ ನನ್ನ ಬಾಳಿನಿಂದ ದೂರ ಹೊರಟೋದ್ರು ಬದುಕಿದಾಳೋ ಸತ್ತಿದಾಳೋ ಗೊತ್ತಿಲ್ಲ ಅಂದ್ರಲ್ಲ ಅವಳು ಮತ್ತೆ ಹೇಗೆ ಬಂದು ಆಗಾಗ ಅವಳಿಂದ ಫೋನ್ ಬಂದಾಗ ಹೇಳದೆ ಕೇಳದೆ ಎದ್ದು ಹೋಗ್ತಿದ್ದಲ್ಲ ಸುಳ್ಳ ಸತ್ಯನ ಕಲ್ಕತ್ತಾದಿಂದ ಪಾರ್ಟಿ ಬರ್ತಾರೆ ಏರ್ಪೋರ್ಟ್ ನಿಂದ ಹೋಟೆಲ್ಗೆ ಡ್ರಾಪ್ ಮಾಡ್ಬೇಕು ಅಂತ ಹೋದ್ರಲ್ಲ ಅದಕ್ಕೇನ್ ಹೇಳ್ತೀರಾ ನಿಮ್ ಬರ್ತಡೇ ದಿನ ಕಟ್ಕೊಂಡು ಹೆಂಡತಿನ ಮರ್ತ್ ಬಿಟ್ಟು ಯಾರ್ದೋ ಮನೇಲಿ ಬಿದ್ಕೊಂಡಿದ್ರಿ ಅದೆಲ್ಲ ಸುಳ್ಳ ಸಾಲ್ದು ಅಂತ ಅವಳು ಕೊಟ್ಟಿರೋ ಉಂಗ್ರ ಹಾಕೊಂಡು ಬಂದಿದ್ರಲ್ಲ ಅದೆಲ್ಲ ಸುಳ್ಳ ಸತ್ಯನ ಇಷ್ಟೆಲ್ಲ ಸಾಲ್ದೆ ಅದೇ ಪುಣ್ಯನ ತಬ್ಕೊಂಡು ಕೊನೆವರೆಗೂ ನಿನ್ ಜೊತೆಲೇ ಇರ್ತೀನಿ ಮದ್ವೆನೂ ಆಗ್ತೀನಿ ಅಂತ ಹೇಳಿದ್ರಲ್ಲ ಅದನ್ ನನ್ ಕಣ್ಣಾರೆ ನಾನು ನೋಡಿದ್ದು ಸುಳ್ಳಲ್ವಲ್ಲ ಅಲ್ಲ ನೀನು ಹೇಳಿದ್ದೆಲ್ಲ ಸತ್ಯನೇ ಆದ್ರೆ ನೀನು ಅನ್ಕೊಂಡ ಹಾಗೆ ಏನೂ ನಡೆದಿಲ್ಲ ನೀನು ಹೇಳಿದ ಪ್ರತಿಯೊಂದಕ್ಕೂ ಕಾರಣ ಇದೆ ಅದನ್ನ ನಾನು ನಿನಗೆ ಹೇಳಬಲ್ಲೆ ನಿನಗೆ ಮನವರಿಕೆ ಮಾಡಿಕೊಡಬಲ್ಲೆ ಆದ್ರೆ ನೀನು ಎಷ್ಟು ಮಟ್ಟಿಗೆ ಅದನ್ನ ನಂಬ್ತೀಯ ಇದಾ ವಿಷಯ ಇದಕ್ಕೆ ಇಪ್ಪತ್ನಾಲ್ಕು ಗಂಟೆನೂ ನೀವು ನನ್ನ ಜೊತೆ ಬಿದ್ದಿರಕ್ಕಾಗಲ್ಲ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ನೆಲ್ಲ ನನ್ನ ಹತ್ರ ಹೇಳಕ್ಕಾಗಲ್ಲ ಅಲ್ಲ ಯಾಕಿಷ್ಟು ದಿವಸ ನನ್ನ ಹತ್ರ ಈ ನಾಟಕ ಆಡಿದ್ರಿ ತಾಳಿ ಬೇರೆ ಕೇಳು ನಿಂಗೆ ಮದುವೆ ಆಗಿರೋ ಒಂದು ಹೆಣ್ಣು ಇನ್ನೊಬ್ಬ ಗಂಡಸಿನ ಜೊತೆ ಸರಸ ಸಲ್ಲ ಪಾಡ್ತಾ ಸುತ್ತಾಡ್ತಾ ಇದ್ರೆ ನಿನ್ನಂಥವ್ರನ್ನ ಕರ್ತಿ ಅನ್ನಲ್ಲ ಸೂಳೆ ಅಂತಾರೆ ನಿಮ್ ಸಹವಾಸ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಹೇಳೋದಕ್ಕೆ ಇನ್ನೇನು ಉಳಿದಿಲ್ವಲ್ಲ ಪುಣ್ಯ ಎಂಥ ಕೆಲಸ ಮಾಡ್ಬಿಟ್ಟೆ ಇನ್ನವಳನ್ನ ಆ ರೀತಿ ಕರಿಬಾರ್ದಾಗಿತ್ತು ಯಾಕೆ ಕರಿಬಾರ್ದು ಕುತ್ಕೆಲ್ ತಾಳಿ ಕಟ್ಕೊಂಡು ಈ ರೀತಿ ನಿಮ್ ಜೊತೆ ಸುತ್ತಾಡೋ ಅವಳು ಸುಳ್ಳೆ ಸ್ಟಾಪ್ ಇಟ್ ಅವಳನ್ನ ಯಾರನ್ನ ತಿಳ್ಕೊಂಡೆ ಅವಳು ನಾನು ತಾಳಿ ಕಟ್ಟಿ ನನ್ನ ಹೆಂಡತಿ ಇಲ್ಲ ಜಗದೀಶ್ ಜಗದೀಶ್ ನೀವು ಸುಳ್ಳು ಹೇಳ್ತಿದ್ದೀರಾ ನೀವು ಸುಳ್ಳು ಹೇಳ್ತಿದ್ದೀರಾ ಜಗದೀಶ್ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸುಳ್ಳಲ್ಲ ನಾನು ಹೇಳ್ತಿರೋದು ನಿಜಾನೇ ಅವಳು ನನ್ನ ಹೆಂಡತಿ
ನಾನು ನಂಬೋದಿಲ್ಲ. ಹೀಗಾಗೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಯ್ಯೋ ದೇವ್ರೆ, ದಡ ಸೇರ್ತು ಅಂತ ಅನ್ಕೊಂಡೆ, ಮತ್ತೆ ಬಂತಲ್ಲ ಪಗ್ರಾಚಾರ, ಅದೇನ್ ಸರಿಯಾಗಿ ಹೇಳೆ? ಈ ತಾಳಿ ಬಿಟ್ಟು ಹೇಳ್ತಾ ಇದ್ದೀನಿ, ಇದೇ ತರದ್ದು ಇನ್ನೊಬ್ಳು ಕಟ್ಟಬೇಕು ಅಂತಿದಾರಮ್ಮ. ನೋ, ಇಟ್ ಇಸ್ ಇಂಪಾಸಿಬಲ್. ಅನು ಅವನಂತಾನಲ್ಲ, ಜಗದೀಶ್ ಬಗ್ಗೆ ನಂಗೆಲ್ಲ ಗೊತ್ತು. ಇಂಥ ಕೆಟ್ಟ ಕೆಲಸ ಮಾಡೋ ವ್ಯಕ್ತಿ ಅವನಲ್ಲ. ಇದನ್ನ ನಾನ್ ಹೇಳ್ತಿಲ್ಲ ಅಣ್ಣ, ಜಗದೀಶ್ ಬಾಯಿಂದ ಬಂದ ಮಾತನ್ನ ಹೇಳ್ತಿದ್ದೀನಿ. ನನ್ ತಾಳಿ ಅಣೆಗೂ ಸತ್ಯ. ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ನಮ್ಮಂತವರು ತಂಗಿಗೆ ಮದುವೆ ಆಗದೆ ಮದುವೆ ಮಾಡ್ಕೊಳ್ಬಾರ್ದು, ಅಕ್ಕನ ಬಾಣಂತ ನಾ ಮುಗಿದೆ ಮದುವೆ ಮಾಡ್ಕೋಬಾರ್ದು ಅಂತ ಹೆದರ್ಕೊಂಡು ಸಾಯ್ತೀವಿ. ಆದ್ರೆ ಈ ಶ್ರೀಮಂತ ಜನ ದುಡ್ಡಿನ ಮದ, ಸಿಕ್ಕ ದುಡುಗಿರ್ಗೆ ತಾಳಿ ಕಟ್ಬಿಡ್ತಾರೆ. ಅಮ್ಮ, ಇವನ ಸುಮ್ಮನೆ ಬಿಡಬಾರ್ದು, ಇವತ್ ಎರಡರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಬೇಡಗಿರಿ, ವಿಷಯ ಏನು ಅಂತ ತಿಳ್ಕೊಳ್ದೆ ದುಡುಕ್ಬೇಡುವ. ನೀನ್ ಅದನ್ನೆಲ್ಲ ನಂಗೆ ಹೇಳ್ಬೇಕಾಗಿಲ್ಲಮ್ಮ, ನಾನು ಈ ಮನೆ ಕಣ್ಸು, ಅದನ್ನ ನಾನ್ ನೋಡ್ಕೋತೀನಿ. ಗಿರಿ, ಹಲೋ. ಏನು ಮಿಸ್ಟರ್ ಜಗದೀಶ್, ಪುಣ್ಯಗೆ ತುಂಬಾ ಸೀರಿಯಸ್ ಆಗಿದೆ, ಕೂಡ್ಲೆ ಬನ್ನಿ. ಸೀರಿಯಸ್? ತುಂಬಾ ಸೀರಿಯಸ್, ಅದಕ್ಕೆ ನಾನೀಗ ಬಂದಿರೋದು. ಆದ್ರೆ ನಿಂಗೆ ಉಪದೇಶ ಮಾಡೋಕ್ಕಲ್ಲ, ಉಪ್ಪು ಉಪ್ಪು ತಿಂದಿದ್ಯಲ್ಲ ಅದಕ್ಕೆ ನೀರು ಕುಡ್ಸೋಕ್ ಬಂದಿದ್ದೀನಿ. ಗಿರಿ, ಡೋಂಟ್ ಗೆಟ್ ಎಕ್ಸೈಟೆಡ್, ಕೂತ್ಕೋ, ಮಾತಾಡೋಣ. ಓಹೋ, ಕೂತ್ಕೊಂಡು ಮಾತಾಡ್ಬೇಕಾ? ಅವತ್ತ ಯಾಕೆ ಕೂತ್ಕೊಂಡು ಮಾತಾಡೋಕ್ ಹೇಳಿಲ್ಲ? ಹಾಗೆ ಹೀಗೆ ಅಂತೆಲ್ಲ ಎಗರ್ಲಾಡ್ದೆ ಎಲ್ಲೋಯ್ತು, ಎಲ್ಲೋಯ್ತು ಆ ನಿನ್ ರೋಷ? ನಿನ್ ಜೊತೆಲಿ ಅವಳಿರ್ಬೇಕಾದ್ರೆ ನನ್ ತಂಗಿ ನಿನ್ ಜೊತೆಲಿ ಸಂಸಾರ ಮಾಡೋದಿಕ್ ಹೇಗೋ ಸಾಧ್ಯ? ಮತ್ತೆ ಬಂದ್ಬಿಟ್ಲ ಅವಳು. ಯಾರದು? ಪುಣ್ಯ, ಪುಣ್ಯ. ಅವಳ ಜೊತೆ ನೀನು ಹ್ಯಾಕ್ ಸುಖವಾಗಿ ಸಂಸಾರ ಮಾಡ್ತೀಯೋ ನಾನು ನೋಡ್ತೀನಿ. ಬಾಯಿಗೆ ಬಂದಾಗ ಮಾತಾಡ್ಬೇಡಗಿರಿ, ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೋ. ಅರ್ಥ ಮಾಡಿಸ್ತೀನಿ. ನಿನಗೆ ನಿದ್ರೆ ಇಲ್ದಿರೋ ರಾತ್ರಿನ ಕಳಿಯುವಾಗ ಮಾಡದೇ ಇದ್ರೆ ನನ್ನ ಹೆಸರು ಗಿರಿನೆಲ್ಲ ಬರೆದಿಟ್ಕೊಂಡು. ಗಿರಿ, ಏನ್ ಜಗದೀಶಪ್ಪ, ನೀನಿಷ್ಟು ಕೀಳು ಮಟ್ಟದ ಮನುಷ್ಯ ಅಂತ ನನಗೆ ಗೊತ್ತಿರಲಿಲ್ಲ. ಓ, ಅದಕ್ಕೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗಿದ್ದು? ಮಾಡಿದ ಪಾಪಕ್ಕೆ ಮೊದಲು ಹೋಗಿ ಆ ಮಹಾಲಕ್ಷ್ಮಿನ ಮನೆಗೆ ಕರ್ಕೊಂಡು ಬಾ, ಅಲ್ಲಿವರೆಗೆ ನಾನು ಈ ಮನೆಯಲ್ಲಿ ಒಂದು ತೊಟ್ಟು ನೀರು ಮುಟ್ಟುವುದಿಲ್ಲ. ಭೀಮಣ್ಣ, ವಿಷಯ ತಿಳ್ಕೊಳ್ಳದೆ ನೀನು ಅವನ ಹಾಗೆ ಮಾತಾಡಕ್ ಹೋಗ್ಬೇಡ. ಇದಕ್ಕಿಂತ ವಿಷಯ ಬೇಕಾ ಜಗದೀಶಪ್ಪ? ನಾನು ಹೇಳೋದು ಕೇಳು. ಹೇಳೋದು ಕೇಳೋದು ಎಲ್ಲ ಆ ಮಹಾಲಕ್ಷ್ಮಿ ಮನೆಗೆ ಬಂದ ಮೇಲೆ, ಅಲ್ಲಿವರೆಗೆ ನಾನು ಒಂದು ಕ್ಷಣ ಈ ಮನೆಯಲ್ಲಿ ಇರುವುದಿಲ್ಲ. ಶಿ ವಿಲ್ ಬಿ ಆಲ್ ರೈಟ್. ಆಕೆಗಿನ್ನೂ ಪ್ರಜ್ಞೆ ಬಂದಿಲ್ಲ, ನೀವು ನಾಳೆ ಬೆಳಿಗ್ಗೆ ಬನ್ನಿ, ಅಷ್ಟರಲ್ಲಿ ಮಾತಾಡಲೂಬಹುದು. ನೀನು ಹೂ ಅಂದ್ರೆ ಅವನಿಗೆ ಬುದ್ಧಿ ಕಲಿಸೋದಕ್ಕೆ ಒಂದು ದಾರಿ ಇದೆ. ಏನದು? ಡೈವರ್ಸ್. ಎಸ್, ನೀನು ಕರೆಕ್ಟಾಗಿ ಹೇಳ್ದೆ ಕಣ. ಇದಕ್ಕೆ ನನ್ನ ತಂಗಿನ ಒಪ್ಸೋದು ನನಗೆ ಕಷ್ಟ ಆಗೋದಿಲ್ಲ. ಅವಳು ಯಾವತ್ತೂ ನನ್ನ ಮಾತನ್ನು ತೆಗೆದುಹಾಕೋದಿಲ್ಲ. ನೀನು ಕರೆಕ್ಟಾಗಿ ಹೇಳ್ದಕ್ಕೆ ಅನು ಅನು ಬಂದ್ಲು ಕಣ. ಅನು ಬಾಮ್ಮ, ಒಳ್ಳೆ ಸಮಯಕ್ಕೆ ಬಂದೆ. ಇವನು ನನ್ನ ಫ್ರೆಂಡ್ ಶಂಕರ್, ಲಾಯರ್ ಆಗಿದ್ದಾನೆ. ನಮಸ್ಕಾರ. ನಾವಿಬ್ರು ಸೇರಿ ನಿನ್ ವಿಷಯದ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನೇನದು? ಅಂಥದ್ದೇನಿಲ್ಲಮ್ಮ, ಈ ಮಾತು ನಡೆಸ್ಕೊಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡ್ತೀಯಾ? ವಿಷಯ ಏನಂತ ಹೇಳು. ಇನ್ಯಾವ ವಿಷಯ ಅಮ್ಮ? ನನ್ನ ಮುಂದೆ, ಅಮ್ಮನ ಮುಂದೆ, ನಿನ್ ಮುಂದೆ ಎದ್ದು ನಿಂತಿರೋ ನಿನ್ನ ಭವಿಷ್ಯದ ಬಗ್ಗೆ ಅಮ್ಮ. ನನ್ನ ಭವಿಷ್ಯದ ಬಗ್ಗೆ ನೀವ್ಯಾರು ತಲೆ ಕೆಡಿಸ್ಕೋಬೇಡಿ. ಅನು, ಏನ್ ಹೇಳ್ತಾ ಇದ್ದೀಯ ನೀನು? ನಿನ್ ದೃಷ್ಟಿಲಿ ನಾವೆಲ್ಲ ಯಾರೋ ಆಗ್ಬಿಟ್ವಾ? ಐ ಆಮ್ ಯುವರ್ ಬ್ರದರ್. ಸದಾ ನಿನ್ನ ಹಿತವನ್ನೇ ಚಿಂತಿಸ್ತಾ ಇರೋ ಅಣ್ಣ ಕಣೆ, ಆ ನಿನ್ನ ಪ್ರಿಯತಮ, ನಿನ್ನ ಗಂಡ ಜಗದೀಶ ಅಲೋಫರ್ ಏನ್ ಮಾಡ್ದ? ಇನ್ನೊಂದು ಮದುವೆ ಮಾಡಿಕೊಂಡು ಇನ್ನೊಬ್ಳಿಗೂ ತಾಳಿ ಕಟ್ಟಿ ಚಕ್ಕಂದ ಆಡ್ತಾ ಇದ್ದಾನಲ್ಲ, ಅವನನ್ನು ಸುಮ್ಮನೆ ಬಿಟ್ಬಿಡ್ಬೇಕಾ? ಕಾನೂನ್ ಮೂಲಕ ಕಟ್ಕಟ್ಟೆ ಹಚ್ಚಿ ಕಂಬಿ ಅಣಿಸೋ ಹಾಗೆ ಮಾಡ್ಬೇಕು. ನನ್ನ ತಪ್ಪಾಯ್ತು ಅಂತ ನಿನ್ ಕಾಲು ಹಿಡ್ಕೋಬೇಕು.
ಅವ್ರು ನನ್ನ ಕಾಲ್ ಹಿಡ್ಕೊಳ್ಳೋದು ಬೇಡ, ಕೈ ಹಿಡ್ಕೊಳ್ಳೋದು ಬೇಡ. ಮನಸ್ಸಿಗಾಗಿರೋ ನೋವಿಗೆ ಕಾಯಿದೆ ಕಾನೂನು, ಮದ್ದಾಗಲ್ಲ ಅಣ್ಣ, ಮದ್ದಾಗಲ್ಲ. ಏನೇನು ನನ್ನ ಮಾತಿಗೆ ನೀನು ಇಷ್ಟೆಲ್ಲ ಬೆಲೆ ಕೊಡೋದು? ನೀನ್ ಸುಖವಾಗಿರ್ಲಿ ಅಂತ ನಾನು ಏನೆಲ್ಲ ಮಾಡಿದೆ ಅಂತ ನಾನು ನಿಂಗೆ ಹೇಳಬೇಕಾಗಿಲ್ಲ. ನಾನು ಆದರೆ ನೀನು ಆ ಜಗದೀಶನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀಯ. ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ಅನ್ ಎಜುಕೇಟೆಡ್ ಲೇಡಿ? ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಜೀವನ ಮಾಡೋಕ್ಕಾಗುತ್ತೆ? ಅವನಿಂದ ನಿಂಗೆ ಸುಖ ಸಿಗ್ತಾ ಇದ್ಮೇಲೆ ಎಡ್ಗಾಲಲ್ಲಿ ಜಾಡ್ಸೋದು ಹೊರಗೆ ಬರುತ್ತಾನೆ? ಪ್ಲೀಸ್ ಅದು ಡೈವರ್ಸ್ ಕೊಟ್ಬಿಡು, ಆಮೇಲೆ ಮದುವೆ ಯೋಚನೆ ಮಾಡೋಣ. ಗಿರಿ ಏನ್ ಮಾತಾಡ್ತಿದ್ಯ? ಸಂಸಾರದಲ್ಲಿ ಯಾರಾದ್ರೂ ಒಬ್ರು ಸೋಲ್ಲೇಬೇಕು ಕಣೋ. ಅನು ನೀನ್ ಹೆಣ್ಣು, ನೀನ್ ಸೋತು ಅವನ ಜೊತೆ ಸಂಸಾರ ಮಾಡೋದನ್ನ ನೋಡು. ನೋಡಮ್ಮ, ನಾನು ಅವ್ರನ್ನ ಬಿಟ್ಟು ದೂರ ಇದ್ದೀನಿ ಹೊರತು ಅವರು ನನ್ನ ಮನಸ್ಸಿನಿಂದ ದೂರ ಇಲ್ಲ. ಅನು ಛ ನೋಡು, ಒಂದೇ ಅಮ್ಮನ ಮಾತು ಕೇಳು, ಇಲ್ಲ ನಾ ಹೇಳ್ದಾಗ ಕೇಳು. ಇದ್ಯಾವ್ದ ನಿನ್ ಗೋಳು ಯಾರಿಗೆ ಬೇಕು? ಇನ್ನು ಬೆಳಗಾದ್ರೆ ಅವ್ನು ನೆನ್ಸ್ಕೊಂಡು ಕೊರಕ್ತಾ ಹಗಲು ರಾತ್ರಿ ಆಫೀಸಲ್ಲಿ ದುಡ್ದು ಇಷ್ಟೊತ್ತಿಗೆ ಮನೆಗೆ ಬರ್ತೀಯಲ್ಲ, ಇದೊಂದು ಜೀವನ ಏನೇ? ನಿನ್ ದೊಳ್ಳೆ ತಲೆನೋವಾಯ್ತಲ್ಲ, ಸಿವಿಯರ್ ಹೆಡ್ ಏಕ್. ಜಗದಿ, ಪುಣ್ಯ ಯಾರಿಗೂ ಹೇಳದೆ ಆಸ್ಪತ್ರೆಯಿಂದ ಹೊರಟೋಗಿದ್ದಾಳೆ. ಅನು ಅನು ಕಾಫಿ ಅನು 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 ಏನೋ ಗಿರಿ, ಅನು ಏನೋ ಅದು ಬೆಳಗ್ಗೆ ಬೆಳಗ್ಗೆ ಯಾಕೆ ಇರ್ತಾ ಇದ್ಯಾ? ಎಲ್ಲಿ ಹೋಗ್ತಾಳ ಅವಳು? ಇಲ್ಲಮ್ಮ, ಏನೋ ಎಡವಟ್ ಆಗಿದೆ, ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ಗಿರಿ, ಏನು ಗಾಬರಿ ಆಗ್ಬೇಡಮ್ಮ, ನಾನು ಈಗಲೇ ನೋಡ್ಕೊಂಡು ಬರ್ತೀನಿ.
ರಾತ್ರಿ ನೋಡಿದಾಗ ಪುಣ್ಯ ಇಲ್ಲೇ ಇದ್ಲು. ಬೆಳಿಗ್ಗೆ ರೌಂಡ್ಸ್ ಬಂದಾಗ ಯಾರಿಗೂ ಹೇಳದೆ ಕೇಳದೆ ಹೊರಟೋಗ್ಬಿಟ್ಟಿದ್ದಾಳೆ. ಗಿರಿ ಗಿರಿ ಅನು ಸಿಕ್ಕಿದ್ಲೇನೋ ಅಮ್ಮ ಅಮ್ಮ ಗಿರಿ ನಾವು ಅನು ಕಳ್ಕೊಂಡ್ಬಿಟ್ವಿ ಅಮ್ಮ ಅನು ಕಳ್ಕೊಂಡ್ಬಿಟ್ವಿ ಅನು ಅಮ್ಮ ನಮ್ಮ ಅನುಗೆ ಏನಾಯ್ತು? ಏನೂ ಆಗ್ಲಿಲ್ಲ. ಮನಸ್ಸಿನ ನೆಮ್ಮದಿ ಕೆಡಿಸ್ಕೊಂಡು ಎಲ್ಲರಿಂದನೂ ದೂರ ಇರಬೇಕು ಅಂತ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಸದ್ಯ ನಮ್ಮ ಅನುಗೆ ಏನಾಗಿಲ್ವಲ್ಲ ಗಿರಿ, ದೇವರು ದೊಡ್ಡವನು. ಜಗದೀಶ್ನಿಂದ ಅವಳಿಗೆ ಯಾವ ಸುಖಾನೂ ಸಿಗ್ಲಿಲ್ಲ, ಆದ್ರೂ ಅವನ ಹಚ್ಚಿಕೊಂಡು ಒದ್ದಾಡ್ತಿದ್ದಾಳೆ. ಈ ಸಮಯದಲ್ಲಿ ನೀವ್ಯಾರಾದ್ರೂ ಅವಳ ಹತ್ರ ಇದ್ದಿದ್ರೆ ತುಂಬಾ ಒಳ್ಳೇದಾಗ್ತಾ ಇತ್ತು. ಅಮ್ಮ, ನಿಮ್ಮನ್ನ ನೋಡ್ಲಿಕ್ಕೆ ಯಾರು ಬಂದ್? ನಾನು ಯಾರು ನೋಡ್ಬೇಕಾಗಿಲ್ಲ ಭೀಮಣ್ಣ. ಏನೇ ಇದು ಹೇಳ್ದೆ ಕೇಳ್ದೆ ನಿನ್ನಷ್ಟಕ್ಕೆ ಇಲ್ಲಿ ಬಂದು ಒಬ್ಳೆ ಇದ್ರೆ ಏನಿದ್ರ ಅರ್ಥ? ನಿನ್ ಬಾಲಿಗೆ ನಾವೆಲ್ಲ ಸತ್ತೋಗಿದ್ವ. ನಾವೆಲ್ಲ ಒಂದೇ ಊರಲ್ಲಿ ಇದ್ಕೊಂಡು ಗಣ್ಣಿಂದ ನಮ್ಮಿಂದ ದೂರ ಇದ್ರೆ ನೋಡ್ದವರು ಏನನ್ಕೊಳ್ತಾರೆ ಹೇಳು. ನೋಡು, ಯಾವುದೇ ಕಾರಣಕ್ಕೂ ನೀನು ಒಂಟಿಯಾಗಿ ಬೇರೆ ಕಡೆ ಇರೋದು ನಿನ್ನ ಕ್ಷೇಮ ಅಲ್ಲ. ನೀನು ಒಪ್ಲೇಬೇಕು, ಸುಮ್ಮನೆ ಹಠ ಮಾಡಬೇಡ. ನಡಿ, ಮನೆಗೆ ಹೋಗೋಣ. ನಾನು ಮನೆಗೆ ಬರಲ್ಲ. ನನ್ನಿಂದ ನಿಮ್ಗೆ ಯಾಕೆ ತಲೆನೋವು? ನಾನು ಗಂಡನ್ ಬಿಟ್ಟವಳು, ಗಂಡ ಇಲ್ದೇ ಇರೋಳು, ಗಂಡನ್ ಹುಡ್ಕೊಳ್ಳು ಅಂತ ಮೂಳೆ ಇಲ್ದೇ ಇರೋ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡುತ್ತೆ. ನಾನು ಯಾವುದಕ್ಕೂ ಜಗಳಲ್ಲ. ನನ್ನ ಹಣ್ಣಲ್ಲಿ ಬರ್ದಾಗತ್ತೆ. ನೀನು 3 ತಿಂಗಳು ಮಗು ಇದ್ದಾಗ ನಿನ್ ತಂದೆ ಇದ್ದಕ್ಕಿದ್ದಾಗ ಹೊರಟೋದ್ರು. ಆದ್ರೆ ನಾನು ಒಂದಲ್ಲ ಒಂದಿನ ಬಂದೇ ಬರ್ಬೋದು ಅನ್ನೋ ಆಸೆಯಿಂದ ಇಲ್ಲಿವರೆಗೂ ಕಾಲ ತಳ್ಳದೆ ನಿಮ್ಮಿಬ್ಬರನ್ನೂ ಬೆಳೆಸ್ದೆ. ಆದ್ರೆ ನಾನು ನಿನ್ ತರ ಬೇಜಾರಾಯ್ತು ಅಂತ ದೂರ ಹೋಗಿದ್ರೆ ಏನಾಗ್ತಿತ್ತು? ಹಠ ಮಾಡ್ಬೇಡಮ್ಮ, ಬಾ ಹೋಗೋಣ. ದೊಡ್ಡವ್ರು ಹೇಳೋದು ಒಳ್ಳೇದಕ್ಕಮ್ಮ, ಮನೆ ಗುಟ್ಟು ಕಾಯಿಲೆ ರಟ್ಟು ಅಂತ ಗಾದೆನೇ ಇದೆ. ಸುಮ್ಮನೆ ಅವ್ರ ಮಾತು ಕೇಳಮ್ಮ. ಅನು ಪ್ಲೀಸ್ ಮನೆಗೆ ಬಾ. ನಿನ್ಗೆ ಯಾಕೆ ಅರ್ಥ ಆಗಲ್ಲ? ಇದು ಮರ್ಯಾದೆ ಪ್ರಶ್ನೆ. ನನ್ನ ಸಂಸಾರನೇ ಹಾಳಾಗಿ ಹೋಗ್ತಿದೆ. ನೀವು ನನ್ನ ಮನೆಗೆ ಕರ್ಕೊಂಡು ಹೋಗಿ ಸಮಾಜದಲ್ಲಿ ನಿಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಲ್ಲ? ಅನು, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ್ವೆ. ಅದರಿಂದ ಏನಾಗುತ್ತೆ ಗೊತ್ತಾ? ಸಂಬಂಧ ಕಡ್ದು ಹೋಗುತ್ತೆ ಅಷ್ಟೇ. ನೀನ್ ಏನ್ ತಪ್ಪು ಮಾಡ್ತಾ ಇದ್ದೀಯ ಗೊತ್ತಾ? ನಿನ್ನ ನೀನ್ ಬಹಳ ಪ್ರೀತಿಸ್ಕೊತಾ ಇದ್ಯಾ. ಅದನ್ನ ಬಿಟ್ಬಿಡು, ಬೇರೆಯವ್ರನ್ನ ಪ್ರೀತಿಸೋದ್ ಕಲಿ, ಆಗೆಲ್ಲ ಸರಿ ಹೋಗುತ್ತನೋ. ಬಾ. ನನ್ನ ಒತ್ತಾಯ ಮಾಡ್ಬೇಡಣ. ನನ್ನ ಜೀವನ ಸರಿ ಮಾಡ್ಕೊಳ್ಳೋದು ನನಗ್ ಗೊತ್ತಿದೆ. ದಯವಿಟ್ಟು ನನ್ನ ಪಾಡಿಗೆ ನನ್ ಬಿಟ್ಬಿಡಿ. ಅಡ್ರೆಸ್ ಗೊತ್ತಿದೆಯಲ್ಲ, ನೋಡ್ಬೇಕು ಅನ್ನಿಸ್ದಾಗ ಬನ್ನಿ. ನನಗನ್ಸಿದ್ರೆ ನಾನು ಬರ್ತೀನಿ. ಇಷ್ಟ ಮೇಲೆ ನಿನ್ನ ಇಷ್ಟ. ನೀನ್ ಇಲ್ಲಿರೋದ್ರಿಂದ ನಿನ್ ನೆಮ್ಮದಿ ಸಿಗುತ್ತೆ, ನಿನ್ ಜೀವನ ಸರಿ ಹೋಗುತ್ತೆ ಅನ್ನೋದಾದ್ರೆ ನಾವು ನಿನ್ ತೊಂದರೆ ಕೊಡಲ್ಲಮ್ಮ. ಬಾ ಅಮ್ಮ, ಹೋಗೋಣ. ಮಾತುಗಳು ಕೇವಲ ಮಾತುಗಳಲ್ಲ, ಒಬ್ಬ ನತದೃಷ್ಟ ಹೆಣ್ಣಿನ ಕರುಣಾಜನಕ ಕಥೆ. ನಾನು ಹುಟ್ಟೋವಾಗ್ಲೇ ನನ್ನ ತಂದೆ ತಾಯಿನ ಕಳ್ಕೊಂಡೆ. ನಾನು ನಿಮ್ಮನ್ನ ಪ್ರೀತಿಸಿದ್ದು
ನಿಮಗೆ ತಿಳಿದಿರೋ ವಿಷಯ. ಅಲ್ಲೂ ನನಗೆ ನಿರಾಸೆ ಕಾದಿತ್ತು, ವಿಧಿಯ ವಿಪರ್ಯಾಸ. ನನ್ನ ಒಂದೇ ಒಂದು ಆಸರೆ ಆಗಿದ್ದ ಅಕ್ಕ ಕೂಡ ದುಷ್ಟರ ಕೈಗೆ ಸಿಕ್ಕು ಸತ್ತೋದ್ರು. ನೀವು ನನ್ನ ಬಾಳಿಗೆ ಬೆಳಕಾಗ್ತೀರಿ ಅನ್ನೋ ಆಸೆ ಅದು ಕೂಡ ಕರಗೋಯ್ತು. ನಿಮಗೆ ಮದುವೆ ಆಗಿರೋ ವಿಷಯ ತಿಳಿದ ಕ್ಷಣ ನನಗಾದ ಆಘಾತ ಎಂಥದ್ದು ಅನ್ನೋದು ನನಗೊಬ್ಬಳಿಗೆ ಮಾತ್ರ ಗೊತ್ತು. ನನಗಿನ್ನು ಬದುಕಿಲ್ಲ ಜಗದೀಶ್. ಅದಕ್ಕೆ ನಿಮ್ಮನ್ನ ನಿಮ್ಮ ಸಮಾಜನ ತೊರೆದು ಬೇರೊಂದು ಪ್ರಪಂಚಕ್ಕೆ ಹೋಗ್ತಾ ಇದ್ದೀನಿ. ನಿಮಗಿದು ನನ್ನ ಕಡೆ ವಿದಾಯ. ಅಣ್ಣ ದೇವ್ರ ಪ್ರಸಾದ. ಅಮ್ಮ ಅಮ್ಮ ಬರ್ಲಿಲ್ವಾ? ಅಮ್ಮಂಗೆ ಮೈಸರಿ ಇಲ್ಲ. ನೀನ್ ಮೊದ್ಲೇ ಹೇಳ್ಬಾರ್ದ? ಅಮ್ಮನ್ಗೆ ನಿನ್ ನೋಡ್ಬೇಕು ಅಂತ ಅನ್ನಿಸ್ಲಿಲ್ಲ. ನನಗ ಅವ್ರನ್ನ ನೋಡ್ಬೇಕು ಅನ್ಸಿದೆಯಲ್ಲ. ನಿನಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಿದೆಯಲ್ಲ. ನಾನ್ ಬಂದಿದ್ದು ಬೇರೆ ಕಾರಣಕ್ಕೆ. ಇವತ್ತು ನೀನ್ ಹುಟ್ಟಿದ ದಿನ, ವಿಶ್ ಮಾಡ್ ಹೋಗೋಣ ಅಂತ ಬಂದೆ. ವಿಶ್ ಯು ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಇದೆಲ್ಲ ಯಾಕಣ್ಣ? ನೀನ್ ಹತ್ರ ಇದ್ದಿದ್ರೆ ಇದೆಲ್ಲ ಬೇಕಾಗಿರಲಮ್ಮ. ಆದ್ರೆ ನೀನ್ ದೂರ ಹೋದ್ಮೇಲೆ ಈ ಅಣ್ಣನ ನೆನಪು ನಿನಗಿರ್ಲಿ ಅಂತ ಸ್ಮಾಲ್ ಪ್ರೆಸೆಂಟೇಷನ್ ತಗೋಮ್ಮ. ಏನಣ್ಣ ಇದು? ಡೈವೋರ್ಸ್ ಪೇಪರ್. ನೋಡನು, ನಿನ್ನ ಹೊಸ ಜೀವನಕ್ಕೆ ಬೆಲೆ ಸಿಕ್ಕಬೇಕಾದ್ರೆ ನೀನು ಜಗದೀಶನ್ ಸಂಬಂಧನ ಮುರಿಲೇಬೇಕು. ಅದಕ್ಕೆ ಡೈವೋರ್ಸ್ ಮಾಡ್ಬೇಕು. ನಾಳೆ ಸಮಾಜ ನನ್ನ ತಂಗಿನ ಗಂಡ ಬಿಟ್ಟವಳು ಅಂತ ಯಾರು ಕರೆಯೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಇದೊಂದೇ ದಾರಿ. ಎಸ್, ಇನ್ನು ನೀನು ಯೋಚನೆ ಮಾಡಬೇಕಾಗಿರೋದು ನಿನ್ನ ಕಳೆದು ಹೋದ ಜೀವನದ ಬಗ್ಗೆ ಅಲ್ಲ, ನಾಳೆ ನಿನ್ನ ಮುಂದೆ ಇರೋ ಹೊಸ ಜೀವನದ ಬಗ್ಗೆ. ಹಲೋ, ನಾನು ಜಗದೀಶ್ನ. ನನ್ನಿಂದ ಮರೆಯೋ ಖಂಡಿತ ಸಾಧ್ಯ ಇಲ್ಲ ಸರ್. ನನಗೆ ನನ್ನ ಗಂಡ ಬೇಕು. ಸ್ಟಿಲ್ ಐ ಲವ್ ಹಿಮ್. ಐ ಲವ್ ಹಿಮ್. ಐ ಲವ್ ಹಿಮ್. ಐ ಲವ್ ಹಿಮ್. ಗಂಡ ಹೆಂಡತಿ ನಡುವೆ ತಾಳಿ ಎನ್ನುವ ಒಡವೆ, ಪ್ರೇಮಕ್ಕೆ ಸ್ವಾಗತ ಕೋರು ಮಂಗಳ ತೋರಣವು, ಸಂಗಮ ಸಂಯಮ ಕಾಯು ಜೀವನ ಪ್ರೇರಣವು. ಹೆಂಡತಿ ನಡುವೆ ತಾಳಿ ಎನ್ನುವ ಒಡವೆ, ಪ್ರೇಮಕ್ಕೆ ಸ್ವಾಗತ ಕೋರು ಮಂಗಳ ತೋರಣವು, ಸಂಗಮ ಸಂಯಮ ಕಾಯೋ ಜೀವನ ಪ್ರೇರಣವು.
ಅನು ನನ್ನ ಮತ್ತು ಪುಣ್ಯ ಮಧ್ಯೆ ಏನೇನೋ ಸಂಬಂಧ ಇದೆ ಅಂತ ನೀನು ಕಲ್ಪಿಸಿದ್ದೆ. ಈ ಪತ್ರ ಓದು, ಸತ್ಯ ಏನು ಅನ್ನೋದು ನಿನ್ಗೆ ಗೊತ್ತಾಗುತ್ತೆ. ಏನ್ ಮಾಡ್ತಿದ್ಯಾ? ನನ್ನ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿದ್ದನ್ನ ನಂಬದೆ ಯಾವುದೋ ಈ ಚೂರು ಕಾಗದದ ಮೇಲೆ ಬರೆದಿರೋ ಅಕ್ಷರಗಳನ್ನ ನಂಬಲೇನು? ಅವು ಕೇವಲ ಅಕ್ಷರಗಳಲ್ಲ, ಬದುಕಿನ ಸತ್ಯ ಸಂಗತಿಗಳು. ಸುಳ್ಳು ಸತ್ಯ ಯಾವುದು ಅಂತ ನಿರ್ಧರಿಸೋದು ಆ ಚೂರು ಕಾಗದ ಅಲ್ಲ. ಮೊದಲು ನಿಮ್ ಹೃದಯದಿಂದ ಆ ಪುಣ್ಯನ ಕಿತ್ತಿ ಎಸೆಯೋವರೆಗೂ ಆಗಾಗ ಬಂದು ನನ್ನ ತಲೆ ಕೆಡಿಸ್ಬೇಡಿ. ನಿಂದು ಅತಿ ಆಯ್ತು ನೋಡುವನು. ನಾನು ಕೊನೆ ಸಲ ಹೇಳ್ತಿದ್ದೀನಿ, ಪುಣ್ಯ ನನ್ನ ಜೀವನದಿಂದ ಬಹಳ ದೂರ ಹೊರಟೋಗಿದ್ದಾಳೆ. ಅವತ್ತು ಕೂಡ ಇದೇ ಮಾತು ಹೇಳಿ ನನ್ನ ನಂಬಿಸಿದ್ರಿ. ನಾನು ನಂಬಿ ಕೆಟ್ಟು ಹೋದೆ. ಈಗ ಮತ್ತೆ ಬಂದು ನನ್ನ ಬಾಳಿ ಬೆಂಕಿ ಇಟ್ಟಿದ್ದು ಆ ನಿಮ್ ಪುಣ್ಯ. ನನ್ನ ಮನಃಶಾಂತಿನ ಕದಡಿದ್ದು ಅದೇ ನಿಮ್ ಪುಣ್ಯ. ಹಾಲಿನಂತೆ ನನ್ನ ಬಾಳಿ ಹುಳಿ ಹಿಂದಿದ್ದು ಮಾಲಿಗಿಟ್ಟ ಆ ನಿಮ್ ಪುಣ್ಯನೇ. ನಿನಗೆ ತಲೆ ಕೆಟ್ಟ ಹೋಗಿದೆ, ಹುಚ್ಚಿಡಿದೆ. ಹುಚ್ಚು? ಹೌದು, ನನಗೆ ಹುಚ್ಚಿಡ್ದಿದೆ. ನೀವೆಲ್ಲ ಸೇರಿ ನನಗೆ ಹುಚ್ಚಿಡಿಯೋ ತರ ಮಾಡಿದ್ದೀರಾ. ನಾನು ಹುಚ್ಚಿನಿ. ಈ ಹುಚ್ಚಿಗಂಡ ಅನಿಸ್ಕೋಬೇಡಿ, ಹೋಗಿ ಅವಳ ಹತ್ರನೇ ಹೋಗಿ. ಇಲ್ದಿದ್ರೆ ನಿಮ್ಮ ಜೀವನದಿಂದ ನಾನೇ ಶಾಶ್ವತವಾಗಿ ಹೋಗ್ತೀನಿ. ಮಾತಿಯೆಲ್ಲ ಅರ್ಥ ಕಲ್ಪಿಸ್ತೀರಾ, ಅರ್ಥ ಹುಡುಕ್ತೀರಾ? ಡೈವೋರ್ಸ್ ನೋಟಿಸ್ ಯಾಕೆ ಅಂತ ಅರ್ಥ ಆಗಲ್ವಾ? ಅರ್ಥ ಇಲ್ದಿರೋ ನನ್ನ ಈ ಆವೇಶ ನಮ್ಮಿಬ್ಬರು ಬಾಳನ್ನು ಹಾಳು ಮಾಡುತ್ತೆ, ಮರಿಬೇಡ. ಅದನ್ನ ಹೇಳೋ ಹಕ್ಕು ನಿಮಗಿಲ್ಲ. ಅನು, ನಿಜವಾದ ಸಂತೋಷ ಪ್ರೀತಿಸೋದ್ರಲ್ಲಿದೆ, ಆ ಪ್ರೀತಿಗೆ ಒಂದು ಅರ್ಥ ಕೊಡೋದ್ರಲ್ಲಿದೆ. ಈ ಡೈವೋರ್ಸ್ ನೋಟಿಸ್ಗೆ ಸೈನ್ ಮಾಡೋದ್ರಲ್ಲಿ ಇಲ್ಲ, ತಿಳ್ಕೋ. ನಿಜವಾಗಿ ಪ್ರೀತಿ ಮಾಡೋರು ಎರಡು ತಾಳಿಗಳ ಮಧ್ಯೆ ಬದುಕಕ್ಕಾಗಲ್ಲ. ಇಷ್ಟು ದಿವಸ ಕಾದೆ, ಇವತ್ತೋ ನಾಳೆನೋ ನಿಮಗೆ ಪ್ರಜ್ಞೆ ಬರುತ್ತೆ ಅನ್ಕೊಂಡಿದ್ದೆ. ಇಲ್ಲ, ಯಾವುದೇ ನಿರ್ಧಾರ ತಗೊಳ್ಳೋ ಸ್ವಾತಂತ್ರ್ಯ ಇಷ್ಟು ದಿವಸ ನನ್ನ ಕೈಲಿತ್ತು. ಈಗ ಅದನ್ನ ಕಾನೂನು ಕೈಗೊಪ್ಪಿಸಿದ್ದೀನಿ. ಇನ್ಮೇಲೆ ಕೋರ್ಟ್ ಏನ್ ನಿರ್ಧಾರ ತಗೊಳುತ್ತೋ ಹಾಗೆ ಆಗ್ಲಿ. ಇನ್ ನೀವು ಹೋಗ್ಬಹುದು.
ಮದುವೆ ಅನ್ನೋದು ಗಂಡು ಹೆಣ್ಣಿನ ಜೀವನದಲ್ಲಿ ಒಮ್ಮೆ ಮಾತ್ರ ಸಂಭವಿಸಬಹುದಾದ ಘಟನೆ. ಭಾರತೀಯ ಸಂಸ್ಕೃತಿಯಲ್ಲಿ ಮದುವೆಗೊಂದು ಪವಿತ್ರವಾದ ಸ್ಥಾನವಿದೆ. ಮನುಷ್ಯ ಮಾತ್ರದವನು ನಿರ್ಮಿಸಿಕೊಂಡ ಕಾನೂನು ಗಂಡ ಹೆಂಡಿರ ನಡುವಿನ ಸಂಬಂಧಕ್ಕೆ ವಿಚ್ಛೇದನವನ್ನು ನೀಡಬಹುದೇ ವಿನಃ ಶಾಶ್ವತವಾಗಿ ಈ ಪವಿತ್ರ ಬಂಧನವನ್ನು ಬಿಡಿಸುವುದರಲ್ಲಿ ಅಸಮರ್ಥವಾಗಿರುತ್ತದೆ. ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ವೈಮನಸ್ಸು ಬರುವುದು ಸಹಜ. ಬದುಕಿನಲ್ಲಿ ಏನೇ ಅಪಸ್ವರಗಳಿದ್ದರೂ ತಕ್ಕಡಿಯಂತೆ ಅದನ್ನು ತೂಗಿಸಿಕೊಂಡು ಹೋಗುವುದು ಅವರ ಕರ್ತವ್ಯ. ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿರುವ ಅನುರಾಧ ಅವರೇ, ನಿಮ್ಮ ದಾಂಪತ್ಯ ಜೀವನದ ಹಿಂದಿನ ಎಲ್ಲಾ ಕೈ ಘಟನೆಗಳನ್ನು ಮರೆತು ಮತ್ತೆ ಒಂದಾಗುವುದಕ್ಕೆ ಕೊನೆ ಬಾರಿ ಯಾಕೆ ಪ್ರಯತ್ನ ಪಡಬಾರದು? ನನ್ನ ದಯವಿಟ್ಟು ಕ್ಷಮಿಸಿ ಸರ್. ಈಗಾಗಲೇ ಅನೇಕ ಸಾರಿ ಆ ಪ್ರಯತ್ನ ಮಾಡಿ ನಾನು ಸೋತಿದ್ದೀನಿ. ನಾವಿಬ್ರು ಮುಂದೆ ಎಂದೂ ಒಟ್ಟಿಗೆ ಸಂಸಾರ ಮಾಡೋಕೆ ಸಾಧ್ಯವೇ ಇಲ್ಲ. ಆ ತೀರ್ಮಾನಕ್ಕೆ ಬಂದ ನಂತರವೇ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ್ದೀನಿ. ಮಿಸ್ಟರ್ ಜಗದೀಶ್, ನಿಮಗೂ ವಿಚ್ಛೇದನ ಪಡೆಯುವ ನಿರ್ಧಾರನೇ ಆಗಿದ್ರೆ? ಹೌದು ಸರ್, ನನ್ನ ಹೆಂಡತಿ ಅನುರಾಧ ಹೇಳೋ ಹಾಗೆ ನಾನು ಅಂಥ ಒಂದು ದೊಡ್ಡ ಅಪರಾಧ ಮಾಡಿದ್ದೀನಿ ಅಂತ ನನಗೆ ಅನಿಸೋದಿಲ್ಲ. ನಮ್ಮಿಬ್ಬರಲ್ಲೂ ಭಿನ್ನಾಭಿಪ್ರಾಯ, ಆದರೆ ತಾವು ಹೇಳಿದ ಹಾಗೆ ಅದನ್ನು ಸರಿಪಡಿಸಿಕೊಂಡು ಜೀವನದ ಸುಖ ಹಾದಿಯಲ್ಲಿ ಇರ್ಬೋದು ಅನ್ನೋ ನಂಬಿಕೆ ನನಗಿದೆ. ತಾವು ಒಂದು ಅವಕಾಶ ಕಲ್ಪಿಸಿಕೊಟ್ರೆ. ಆಗಿದ್ದ ಪಕ್ಷದಲ್ಲಿ ಈ ನ್ಯಾಯಾಲಯ ಖಂಡಿತ ನಿಮಗೆ ಆ ಅವಕಾಶವನ್ನು ಮಾಡಿಕೊಡುತ್ತೆ. ಅದಕ್ಕಾಗಿ ದಂಪತಿಗಳು 6 ತಿಂಗಳ ಕಾಲಾವಕಾಶ ಪಡೆದು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ಸುಮಧುರ ಬಾಂಧವ್ಯ ಹೊಂದಲಿ ಎನ್ನುವುದೇ ಕಾನೂನಿನ ಆಶೆ. ಇದು ನಿನ್ ಜೀವನದಲ್ಲಿ ಸಿಕ್ಕಿರೋ ಕೊನೆ ಅವಕಾಶ. ಈ ಅವಕಾಶ ಕಳ್ಕೊಂಡ್ರೆ ಜೀವನ ಪೂರ್ತಿ ಶವವಾಗಿ ಇರ್ಬೇಕಾಗತ್ತೆ. ಈಗಲೂ ನಾನೊಂದು ಶವನೇ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀನೆ ಅನು. ನಾನು ಜಗದೀಶನ ಪ್ರೀತಿಸಿದ್ದು ನಿಜ, ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದು ನಿಜ. ಆದ್ರೆ ನನ್ನ ಹಣೆ ಬರಹ ನನ್ನ ಎಲ್ಲೋ ಎಳ್ಕೊಂಡು ಹೋಯ್ತು. ಮತ್ತೆ ಜಗದೀಶನ್ ಜೀವನದಲ್ಲಿ ಪ್ರವೇಶ ಮಾಡೋ ಅವಕಾಶ ಸಿಕ್ಕಾಗ ನಿಮ್ಮಿಬ್ಬರಿಗೂ ಮದುವೆ ಆಗೋಗಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮುಂದೆ ಅವರೇ ನನ್ನ ಗಂಡ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಜಗದೀಶ್, ನನಗೆ ವಿಷಯ ಗೊತ್ತಾದ್ರೆ ನಾನೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಂತ ಭಯಪಟ್ಟು ಹೇಳಕ್ಕಾಗದೆ ಒದ್ದಾಡ್ತಾ ಇದ್ರು. ಆದ್ರೆ ಈಗ ನನಗೆ ಗೊತ್ತಾಗಿದೆ, ನಿಮ್ಮಿಬ್ಬರ ಸಂಸಾರದಲ್ಲಿ ನಾನ್ ಮಧ್ಯ ಬರಬಾರ್ದು. ನಿಮ್ ಸುಖ ಸಂತೋಷಕ್ಕೆ ನಾನು ಅಡ್ಡಿಯಾಗಿರ್ಬಾರ್ದು. ನಾನು ಕೊನೆ ನಿರ್ಧಾರಕ್ಕೆ ಬಂದಿದ್ದೀನಿ. ನಾನು ನಿಮ್ಮಿಂದ ದೂರ ಹೊರಟೋಗ್ತೀನಿ. ಅನು, ಹೋಗಕ್ ಮುಂಚೆ ನಿನ್ನ ಹತ್ರ ಒಂದು ರಿಕ್ವೆಸ್ಟ್. ನಿನ್ ಗಂಡ ತುಂಬಾ ಒಳ್ಳೆಯವರು. ಅವರು ಮಾನವೀಯತೆಯ ದೃಷ್ಟಿಯಿಂದ ನನ್ನಲ್ಲಿ ಅನುಕಂಪದ ಪ್ರೀತಿ ತೋರಿಸಿದ್ರೆ ವಿನಃ ಬೇರೇನು ಅಲ್ಲ. ದಯವಿಟ್ಟು ಅವ್ರನ್ನ ರಿಸೀವ್ ಮಾಡ್ಕೋ ಪ್ಲೀಸ್. ಬನ್ನಿ.
ಬಿಟ್ಟು ನನಗೆ ನಿಮ್ಮ ಮನಸ್ಸನ್ನ ನಾನು ಏನು ಮಾತಾಡಬೇಡ ಅಳಬೇಡ ನೋಡಿದ್ಯಾ ನಾವಿಬ್ರು ಒಂದಾಗಕ್ಕೆ ಕಾನೂನು 6 ತಿಂಗಳು ಕೊಡ್ತು ಆದ್ರೆ ನಮಗೆ 1 ತಿಂಗಳು ಬೇಕಾಗಲಿಲ್ಲ